श्री गणेशाय नमः। नमस्तेस्तु महामाये श्रीपीठसुरपूजिते शङ्खचक्रगदाहस्ते महालक्ष्मी नमोऽस्तु ते। ಅಯ್ಯಯ್ಯೋ, ನಂಗೆ ಮೂರ್ ಜನರನ್ನ ಕುಂಡ್ರಿಸ್ಕೊಂಡ್ರು ಗಾಡಿ ಓಡಿಸಕ್ ಬರಲ್ಲ, ಆಮೇಲೆ ಪೊಲೀಸ್ನವ್ರು ಹಿಡ್ಕೊಂಡ್ಬಿಡ್ತಾರೆ ಅಷ್ಟೇ. ಏನು ಹಿಡ್ಕೊಳ್ಳಲ್ಲ, ನಾನು 5 ಜನ ಕೂಡಿಸ್ಕೊಂಡು ಓಡಿಸಿವ್ನಿ, ನೀನ್ ಬೇಕಾದ್ರೆ ಹಿಂದ್ಗಡೆ ಕೂತ್ಕೋ, ನಾನು ಓಡಿಸ್ತೀನಿ. ಇನ್ನೊಬ್ಬ ಎಲ್ಲ ಅವನೇ? ನಡಿ ತೋರಿಸ್ತೀನಿ. ಬರಲೇ
ಬಾ. ಇನ್ನೊಬ್ಬ ಅಂತಂದಲ್ಲ ಅದೇನ್ ಕಾಡ್ ಪ್ರಾಣಿನ ಕಾಡೊಳಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಸುಮ್ನೆ ಬಾರಲೆ. ಬರೋ, ಬಿಟ್ರು ಓಡಿದ್ರು ಓಡೋದೇ ನೀನು. ನೀಯತ್ತಾಗ ಬರ್ತಾ ಇದೀನಲ್ಲಣ್ಣ, ಮೆತ್ಕಣ. ಏನ್ ನೋಡ್ತಾ ಇದೀಯಾ? ಎಡ್ಕಬಾ. ಯಾರ್ ನೀವು? ಏನಿದೆಲ್ಲ ರಕ್ತ? ಏನಿಲ್ಲ, ನಮ್ಮ ಹತ್ರ ಸಿಕ್ಕಾಪಟ್ಟೆ ದುಡ್ಡಿತ್ತು, ಅದನ್ನ ಹೊಡ್ಕೊಂಡು ಹೋಗಿ ಕಳ್ಳರು ಬಂದಿದ್ರು, ಆ ಗಲಾಟೆಯಲ್ಲಿ ಇವನು ಮಚ್ಚಿರಟ್ ಬಿತ್ತು. ಓ, ಹಂಗಾದ್ರೆ ನೀವು ಸಿಕ್ ಸಿಕ್ಕಿದವ್ರ ತಲೆ ಹೊಡೆಯೋ ಕಳ್ಳರ ಅಲ್ಲ? ಯಾಕೋ ನಾವ್ ಹಂಗ್ ಕಾಣ್ತಾ ಇದೀವ? ಇಲ್ಲ, ಸತ್ಯ ಹರಿಶ್ಚಂದ್ರನ್ ತುಂಡುಗಳ ತರ ಕಾಣ್ತಾ ಇದ್ದೀರಾ. ನೀವ್ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾವು ಅಮೆರಿಕಕ್ಕೆ ಹೋಗೋಣ ಅನ್ಕೊಂಡಿದ್ವಿ, ಅಷ್ಟರಲ್ಲಿ ಇವನಿಗೆ ಮಚ್ಚಿ ನೆಟ್ ಬಿದ್ಬಿಡ್ತು. ಯಾವ್ದಾದ್ರೂ ಡಾಕ್ಟರ್ಗೆ ತೋರಿಸಿ ವಾಸಿ ಆದ್ಮೇಲೆ ಪುನಃ ಅಮೆರಿಕಕ್ಕೆ ಹೊರಟೋಯ್ತೀವಿ. ಇರೋ ಈ ದುಡ್ಡಿನಲ್ಲಿ ಅರ್ಧ ಭಾಗನ ಬಡಬಗರಿಗೆ ಹಂಚಿ ಬಿಡೋಣ ಅಂತ. ಅಣ್ಣ, ಇದ್ರಲ್ಲಿ ಇರೋದೆಲ್ಲ ದುಡ್ಡ ಅಣ್ಣ. ಅಣ್ಣ, ನಾನ್ ತುಂಬಾ ಬಡವ ಕಣ್ಣಣ್ಣ, ಅರ್ಧ ದುಡ್ಡು ನನ್ಗೆ ಕೊಟ್ಬಿಡಣ. ನೋಡೋಣ, ಇವತ್ತೊಂದ್ ದಿವಸ ಯಾವ್ದಾದ್ರು ಲಾಡ್ಜಲ್ಲಿ ಉಳ್ಕೋಬೇಕಲ್ಲ. ಒಂದ್ ದಿವಸಕ್ಕೆಲ್ಲ ಲಾಡ್ಜ್ ಹಾಕಣ, ನಮ್ಮನೆಗೆ ಬಂದ್ಬಿಡ್ರಿ. ಮನುಷ್ಯರಿಗೆ ಮನುಷ್ಯ ಸಹಾಯ ಮಾಡ್ಬೇಕು ಗೊತ್ತಾ? ಇದ್ರಲ್ಲಿರೋದೆಲ್ಲ ದುಡ್ಡ ಅಣ್ಣ. ದುಡ್ಡ ಹಂಗಾದ್ರೆ ಇದನ್ನ ನಾನ್ ತಗೊಂಡ್ ಬಂದಿದ್ದೆ, ನೀನ್ ಅವನ್ನ ಎತ್ಕೊಂಡ್ ಬಂದ್ಬಿಡು. ಏನು ಬೇಡ, ಆ ಕಡೆ ಹಿಡ್ಕ. ಸರಿ ಅಣ್ಣ, ತುಂಬಾ ನೋವಾಗುತ್ತೆ ಪುಟ್ಟ. ಇವತ್ತೊಂದ್ ದಿವಸ ನಾನೇ ನಿನ್ ನೋಡ್ಕೊಂತೀನಿ, ಬಮ್ಮ. ನಮ್ಮನೆ ಇಲ್ಲಿ ಅರ್ಧ ಕಿಲೋಮೀಟರ್, ನಡ್ಕೊಂಡ ಹೋಗ್ಬಿಡ್ತೀನಿ. ನಡಿಯೋ, ನನ್ನ ಮಗನೇ ಕುಕ್ಕರ್ ಸೋ ಗಾಡಿಲಿ. ಕೂತ್ಕೋ ಸುಮ್ನೆ, ಜಾಸ್ತಿ ಏನಾರ ತರ್ಲೇ ಗಿರ್ಲೇ ಮಾಡಿದ್ರೆ ಸೈಲೆನ್ಸ್ ಹೊಡೆದು ತುಳ್ಕೊಬಿಡ್ತೀನಿ. ಕುಂತ್ಕೋ ನನ್ನ ಮಗನೇ. ಇದು ಯಾವ ಗ್ರಾಚಾರಣ್ಣ ಪಶುವ? ಬೆಳಿಗ್ಗೆ ಯಾರ ಮುಖ ನೋಡಿದ್ನು? ಇಲ್ಲ ಬೆಳಿಗ್ಗೆ ಹೋಗೋವಾಗ ಕೊಡ್ತೀರಾ? ಬೆಳಿಗ್ಗೆ ನೋಡೋಣ. ಬೆಳಿಗ್ಗೆ ದುಡ್ಡು ಕೊಟ್ಬಿಟ್ಟು ಬೇಗ ಹೋಗ್ಬಿಡ್ತೀರಾ ಅಲ್ವೇನಣ್ಣ? ಎಲ್ಲೊಳ್ಕೊಂಡು ನಾವೇನ್ ಮಾಡೋಣ? ಸರಿ, ನೀವು ಮೇಲೆ ಮಲ್ಕೊಳ್ಳಿ, ನಾನು ಸೂಟ್ ಕೇಸ್ ನ ತಲೆ ಅಡಿಯಲ್ಲಿ ಇಟ್ಕೊಂಡು ಮಲ್ಕೊತೀನಿ. ಬರ್ಲ ಬಾರ ಇಲ್ಲಿ. ಯಾಕಣ್ಣ ಹೋಗ್ ಬಿದ್ಕ? ಮನೆ ಒನ್ನರ್ಗೆ ಬೆಲೆ ಇಲ್ಲ. ಎಲ್ಲಿದ್ಯೋ? ಅಡ್ಗೆ ಮಾಡ್ತಾ ಇದ್ದೀನಿ ಕಣ್ಣಣ್ಣ. ಎಲ್ಲಿದ್ಯಾ? ನೀನ್ ಯಾಕಣ್ಣ ಬರಕೋದೆ? ಹೊಟ್ಟೆ ಹಸಿವಾಗ್ತೈತಾ? ಇನ್ನು ಅರ್ಧ ಗಂಟೆ ಒಳಗೆ ಅಡ್ಗೆ ರೆಡಿ ಮಾಡ್ಬಿಡ್ತೀನಿ,
ನಿನ್ ನೋಡಿ ಅಣ್ಣ ನಿನ್ ನೋಡಿ ಕೂತ್ಕೊಳ್ಳೋಣ ಬಂದೆ ಈ ಮನೆಯಲ್ಲಿ ನೀನು ಒಬ್ಬನೇ ಇದೀಯಾ ಯಾಕೆ ಬೇವರ್ಸಿನ ನೀನು ಅಮ್ಮ ನಾ ಹುಟ್ಟುವಾಗಲೇ ಸತ್ತೋದ್ಲಂತೆ ಅಪ್ಪ ಇದ್ದ ನಂಜಪ್ಪ ಈಗೆಲ್ಲೋದ ಮತ್ತೆ ನನ್ನ ಹತ್ರ ಜಗಳ ಆಡ್ಕೊಂಡು ಮನೆ ಬಿಟ್ಟು ಓಡೋಗ್ಬಿಟ್ಟ ಓಡೋಗ್ಬಿಟ್ನಾ ಮೊದಲು ಓಡೋದಾಗೆಲ್ಲ ಒಂದು ವಾರ 15 ದಿವಸ ಬಿಟ್ಕೊಂಡು ಬಂದ್ಬಿಟ್ಟ ಇದ್ದ ಆದ್ರೆ ಈ ಸರ್ತಿ ಯಾಕೋ ಬರಲೇ ಇಲ್ಲ ಎಲ್ಲೋದ್ನ ನನಗೆ ಗೊತ್ತಿಲ್ಲ ಎಷ್ಟು ನಿಮ್ಮ ಅಪ್ಪನ ವಯಸ್ಸು ಏನೊಂದು 60 ಆಗಿರಬಹುದು ಬಲೆ ಜಗಳ ಗಂಟ ಕಣ್ಣಣ್ಣ ನಾನು ಇಷ್ಟು ದೊಡ್ಡವನಾಗಿದ್ರು ನನಗೆ ಒದಿತಾ ಇದ್ದ ಅವನ ಕಂಡ್ರೆ ನನಗೆ ತುಂಬಾ ಭಯ ಆಗೋದು ಏ ನೋಡಕ್ಕೆ ನಿನ್ನಂಗೆ ಒಳ್ಳೆ ದರೋಡೆ ಕೊರ ಇದ್ದಂಗಿದ್ದ ಸುಮ್ಮನೆ ಮಾತ್ಗಂಗಂದೆ ಕತ್ತೆ ಇದ್ದಂಗಿದ್ಯಾ ತಿರಿಕೊಂಡು ಸರಿಯಾಗಿ ಇಕ್ಬಿಡ್ಬೇಕಾಗಿತ್ತು ಹೆಂಗಿದ್ರು ಮುದುಕ ಅಲ್ವಾ ನಂಗೆ ಎಲ್ಲಿಂದ ಬರ್ಬೇಕಣ್ಣ ಅಷ್ಟೊಂದು ಧೈರ್ಯ ನಮ್ಮ ಅಪ್ಪನ್ ನೋಡಿದ್ರೆ ಉಚ್ಚೈಕೊಂಡ್ಬಿಡ್ತಾ ಇದ್ದೆ ಹೌದು ಯಾವದರ ಒಂದು ಒಳ್ಳೆ ಫಿಗರ್ ನ ಪಟಾಯಿಸಿ ಮದುವೆ ಆಗೋದು ಬಿಟ್ಬಿಟ್ಟು ಒಳ್ಳೆ ಪಿಶಾಚಿ ತರ ಒಬ್ಬನೇ ಇದೆಯಲ್ಲ ಅಯ್ಯೋ ನಿಮಗೆ ಗೊತ್ತಿಲ್ವಾ ನಾನು ಫಿಗರ್ ನ ಪಟಾಯಿಸದಿರ್ಲಿ ಅವೇ ಬಂದು ಹೆಂಗೆ ನನ್ನ ಅಟಕಾಯಿಸ್ಕೊಂಡ್ ಬಿಡ್ತವೆ ಗೊತ್ತಾ ಓಹೋ ಏನ್ ಮನಮಾತನ್ ತುಂಡು ನೀನು ಅಂಗಲ್ಲ ಕಣ್ಣಣ್ಣ ಓ ಅದು ಬೇರೆ ಐತಾ ನಿಮಗೆ ಓ ಕಣ್ಣಣ್ಣ ಆಗ್ಲೇ ಮದುವೆ ಆಗ್ಬಿಡ್ತಿದ್ವಿ ಒಂದ್ ವರ್ಷ ಮದುವೆ ಆಗಬಾರ್ದು ಅಂತ ಜ್ಯೋತಿಷದವ್ರು ಹೇಳವ್ರೆ ಯಾಕೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಸತ್ತೋದ್ರ ಏ ಇಲ್ಲ ಇಲ್ಲ ಯಾರು ಸತ್ತಿಲ್ಲ ಮತ್ತೆ ಟೈಮ್ ಸರಿಯಾಗಿಲ್ಲ ಒಂದ್ ವರ್ಷ ಆದ್ಮೇಲೆ ಮದುವೆ ಆಗ್ಬೋದಂತೆ ಹುಡುಗಿನೋ ನಾನೇ ನೋಡ್ಕೊಂಡ್ ಬಿಟ್ಟಿದ್ದೀನಿ ಅವಳು ಯಾರಪ್ಪ ಬರ್ಗೆಟ್ಟಿರೋ ಪುಣ್ಯಾತ್ಕಿತ್ತೆ ನೀನು ಮೆಚ್ಕೊಂಡಿರೋಳು ಅವಳೇ ನಾನು ಯಾರಿಗೂ ತೋರ್ಸಲ್ಲ ಇನ್ನೊಂದ್ 6 ತಿಂಗಳಾದ್ಮೇಲೆ ಅವಳನ್ನ ಮದುವೆ ಆಗ್ಬಿಡ್ತೀನಿ ಓ ಕರೀತಾಯ್ತೆ ಅಡಿಗೆ ಆಯ್ತು ಇರಣ ಉಂಡ್ಬಿಡಣ ತಗೊಂಡ್ ಬಿಡ್ತೀನಿ ಸರಿಯಾದ ಪೆಕ್ಕರ್ ನನ್ನ ಮಗ ಸಿಕ್ಕದ ಕಣೋ ನಮ್ಮ ಕೈಗೆ ಪಾಪ ಮುಗ್ಧ ಅಂತ ಕಾಣುತ್ತೆ ಬನ್ನೆ ನಾನು ಇದನ್ನೇ ತಿನ್ಬೇಕಾ ಬಡ್ಡಿ ಮಕ್ಕಳಿಗೆ ತಿನ್ಸ್ಬಿಡ್ತೀನಿ ಅಣ್ಣ ಇಂಥ ಊಟ ನಿಮ್ಮ ಅಮೆರಿಕದಲ್ಲಿ ಸಿಕ್ಕಲ್ಲ ಇದೇನು ಎಲ್ಡ ತಟ್ಟೆ ಐತೆ ಏ ನೀವು ತಿನ್ರಣ್ಣ ನಾನು ಇದ್ರಲ್ಲೇ ತಿಂತೀನಿ ಯಂಗು ಬೆಳಗ್ಗೆ ಸ್ವಲ್ಪ ಉಳ್ದಾಗಿತ್ತು ನನಗಿದೆ ಸಾಕು ನೀವು ತಿನ್ರಣ ಊಟ
ಅಣ್ಣ ತೇಗ್ದೇನಣ್ಣ ಯಾಕಿಲ್ಲ ಚೆನ್ನಾಗಿ ತೇಗ್ದೇಣ ತೇಗಣ ತೇಗು ಅವನ್ ಕರ್ಕೊಂಡು ಹೋಗಿ ರೂಮಲ್ಲಿ ಮಲಗಿಸು ಆಯ್ತಣ್ಣ ಅಣ್ಣ ದುಡ್ಡು ಈಗ ಹಂಚಿಕೊಳ್ಳೋಣ ಇಲ್ಲ ಬೆಳಗ್ಗೆ ಹಂಚಿಕೊಳ್ಳೋಣ ಬೆಳಗ್ಗೆ ನೋಡೋಣ ಬಿಡು ವಾ ಸರಿ ಅಣ್ಣ ಅಣ್ಣ ನೀನ್ ಯಾಕೋ ಬಾಳ ಸುಸ್ತಾದಂಗ ಕಾಣ್ತಾ ಇದೀಯಲ್ಲ ಅಣ್ಣ ನೀನ್ ಹೋಗಿ ಮಲಕ್ಕೋ ಹೋಗೋಣ ನಾನು ಮಲಕ್ಕತ್ತೀನಿ ಅಣ್ಣ ನೀನ್ ಹೋಗಿ ಮಲಕ್ಕೋ ಹೋಗೋಣ ನಡಿ ಅಣ್ಣ ಮಧ್ಯದಲ್ಲಿ ಎದ್ಗಿದ್ದು ಬಿಟ್ಟಿಯಾ ಹುಷಾರು ನೋಡು ನಿದ್ದೆ ಬರ್ತೈತೆ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ನಿದ್ದೆ ಬರ್ತೈತೆ ಗೊಲಿಕೆ ಹೊಡಿ ಬಿಡಕಣ್ಣ ಯಾರೋ ಬಂದವ್ರೆ ನಾನ್ ಮೇಲಕ್ ಬಿಡಕಿಲ್ಲ ಸರಿ ಹೊಡಿಯಲ್ಲ ಬಿಡು ಹುಷಾರಣ ನಾನಿಲ್ಲ ಮನೆಯಲ್ಲಿ ನಾನು ಹೊರಟೋಗಿದ್ದೀನಿ ನೀನಾ ಅದೆಲ್ಲ ಆಗಲ್ಲ ನಂಗೀಗ ಟೈಮ್ ಇಲ್ಲ ಆಫೀಸ್ಗೆ ಹೋಗ್ಬೇಕು ಅಯ್ಯೋ ನನ್ನ ಮುದ್ದು ಮರಿ ಏ ಬಿಡೆ ಏನೇ ಇದು ನಿನ್ನ ಅವತಾರ ಕಾಣಲ್ವಾ ನಮ್ಮ ಅಕ್ಕ ಹೋಗ್ಯೋಕೆ ಅಂತ ಬಿಚ್ಚ ಹಾಕಿದ್ಲು ನಾನು ನಿನಗ್ ತೋರ್ಸೋಣ ಅಂತ ಹಾಕೊಂಡ್ ಬಂದೆ ಹೇಗಿದ್ದೀನಿ ಡಾರ್ಲಿ ವಾಡಂಗಿ ಇದ್ದಂಗಿದ್ಯಾ ಮೊದ್ಲು ಬಿಚ್ಚಾಕು ಬಿಚ್ಚಾಕ್ಬೇಕಾ ಏನ್ ಮಾಡ್ತಾ ಇದೀಯಾ ನೀನೇ ಹೇಳ್ದೆ ಬಿಚ್ಚಾಕು ಅಂತ ಸ್ವಲ್ಪ ಬಿಟ್ರೆ ಬುಡಕ್ಕೆ ಕೈ ಹಾಕ್ ಬಿಡ್ತೀಯ ನಾನ್ ಹೇಳಿದ್ದು ನಿಮ್ ಮನೆಗೆ ಹೋಗಿ ಬಿಚ್ಚಿ ಬೇರೆ ತಗ್ಲಕ್ಕು ಅಂತ ನೋಡಿ ಇಲ್ಲಿಂದ ಯಾವಾಗ ನೋಡಿದ್ರು ಮನೆಗ್ ಬರ್ತಿದ್ದಂಗೆ ಹೋಗು ಹೋಗು ಅಂತೀಯ ಯಾಕೆ ನನ್ ಕಂಡ್ರೆ ಇಷ್ಟ ಅಲ್ವಾ ನಿಂಗೆ ನಾನ್ ನಿನ್ ಹೆಂಡತಿ ಆಗೋಣಲ್ವಾ ಏ ಹಂಗಲ್ಲ ಇದೇನ ಪುಂಗ ಅರ್ಧಮರ್ಧ ಡ್ರೆಸ್ ಹಾಕೊಂಡ್ ಬಂದಿದ್ಯಾ ನನ್ನ ಕುಡುಕುತಮ್ಮ ನಾನ್ ಸ್ನಾನ ಮಾಡ್ತಿರುವಾಗ ನನ್ನ ಬೆಲ್ಟು ಬಾಕುನೆಲ್ಲ ಚಾಕಣದ ಅಂಗಡಿಗೆ ತಗೊಂಡು ಕುಟ್ಬಿಟ್ಟವನೆ ಎಲ್ಲ ಹೋಗ್ತಾನೆ ಸಂಜೆ ಒಳಗೆ ಸಿಕ್ಕಾಕೊಂಡ್ಬಿಡ್ತಾನೆ ಮನೆಗೇನ ತರಕಾರಿ ಸಾಮಾನು ತಂದ್ಕೊಡ್ಲಾ ಏನು ಬೇಡ ಇದೇನ್ ಸ್ವಾಮಿ ಆಯ್ತಾ ಏನು ಟಿಫಿನ್ ನಾಳೆ ಬರ್ತೀನಿ ನಾನು ಬರ್ಲ ಸರ್ ಹ್ಮ್
ಏನ್ಲ ಇದು ರಾತ್ರಿ ಅದು ಬೆಳಿಗ್ಗೆ ಇದು. ಏ ಹಂಗಲ್ಲ, ನೀನ್ ತಪ್ಪು ತಿಳ್ಕೊಬೇಡ ಕಣ್ಣಣ್ಣ. ನನ್ನ ಫ್ರೆಂಡು ಸಬ್ ಇನ್ಸ್ಪೆಕ್ಟರ್ ಅಶ್ವಿನಿ ಅಂತಿದ್ದಾರೆ, ಅವ್ರ ತಂಗಿ ಇವಳು. ಇವಳನ್ನ ನಂಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನಮ್ಮಪ್ಪ ಅವರಪ್ಪ ಮೊದ್ಲೇ ತೀರ್ಮಾನ ಮಾಡ್ಬಿಟ್ಟವ್ರೆ. ಏ ಅದಿರ್ಲೇಣ, ನೀನ್ ಬೇಗ ರೆಡಿ ಆಗು. ನನ್ಗೆ ಆಫೀಸ್ ಗೊತ್ತಾಯ್ತು, ಇನ್ನೂ ದುಡ್ಡು ಬೇರೆ ಹಂಚ್ಕೋಬೇಕು. ನಾನ್ ಟಿಫನ್ ರೆಡಿ ಮಾಡ್ತೀನಿ. ಏಯ್ ಬೆಳ್ ಬೆಳಗ್ಗೆ ನಿನ್ ಬಾವಿ ಪತಿ ರಾಯನ್ಗೆ ಈ ವಯಸ್ಸಲ್ಲಿ ದರ್ಶನ ಕೊಡಕ್ ಹೋಗಿದ್ಯಾ? ಹ್ಯಾಕ್ ಶಾಪ್ ಕಟ್ಟೆ ಗೊತ್ತಾ ಪಾಪ, ಆ ಬಡ್ಪಾಯಿಗೆ ಮದ್ವೆಗ್ ಮುಂಚೆನೆ ಹೀಗ್ ಗೋಳಿಕೊಂಡ್ರೆ ಆಮೇಲೆ ಹೇಗೆ? ಮದ್ವೆಗ್ ಮುಂಚೆನೆ ನಮ್ಗವ್ರನ್ನ ಗೋಳಿಕೊಳ್ಳಕ್ ಅವಕಾಶ ಇರೋದು, ಆಮೇಲೆ ಅವ್ರ ನಮ್ಮನ್ ಗೋಳಿಕೊಳ್ಳೋದು ಇದ್ದೇ ಇರತ್ತಲ್ವಾ? ಏನೋ ಮಾ, ನನಗ್ ನಿನ್ನಷ್ಟು ಅನುಭವ ಇಲ್ಲ. ಮಾಡ್ಕೋಬೇಕು, ಸುಮ್ನೆ ಕೆಲ್ಸ ಸ್ಟೇಷನ್ ಸ್ಟೇಷನ್ ಕೆಲ್ಸ ಅಂತಿದ್ರೆ ಎಲ್ಲಿಂದ ಬರ್ಬೇಕು ಹೇಳೋ ಅನುಭವ? ನಿನ್ ಜೊತೆ ಹರಡ್ತಾ ಇದ್ರೆ ನನ್ ಕೆಲ್ಸ ಅಷ್ಟೇ. ಸ್ಟಿಕ್ಕೊಂಡ್ ಬರ್ತೀನಿ. ಏನ್ ಮಾಡ್ತಾ ಇದ್ಯಾ? ಡ್ಯಾನ್ಸ್ ಮಾಡ್ತಾ ಇದೀನಿ. ಡ್ಯಾನ್ಸ್ ಅಲ್ಲಲೆ ಬೇವರ್ಸಿ ನನ್ನ ಮಗನೇ ಮಲಗದವನ್ ಎಬ್ಬರಿಸ್ಬಿಟ್ಟು ಏನ್ ಮಾಡ್ತಾ ಇದೀಯ ಅಂತ ಕೇಳ್ತಿದ್ಯಾ? ಏ ಅಲ್ಲಣ್ಣ, ನಾನು ಆಗ್ಲೇ ಏನ್ ಹೇಳ್ದೆ, ಬೇಗ ರೆಡಿ ಆಗ್ರಿ, ನನ್ಗ ಆಫೀಸ್ ಗೊತ್ತಾಯ್ತು, ಇನ್ನೂ ಎಷ್ಟೊಂದ್ ಕೆಲ್ಸ ಇದೆ, ದುಡ್ಡು ಬೇರೆ ಹಂಚ್ಕೋಬೇಕು. ನೀನ್ ಆಫೀಸ್ಗೆ ಹೋಗ್ಬಾ, ನನಗೆ ಯಾಕೋ ಮೈ ಕೈ ಎಲ್ಲ ನೋಯ್ತೈತೆ. ಆಫೀಸಿಂದ ಬಂದ ಮೇಲೆ ಹಂಚ್ಕೊಳವ. ಹಂಗಾರ ನೀವ್ ಈಗ ಹೋಗಲ್ಲ, ಸಾಯಂಕಾಲ ಹೋಗ್ತೀರಾ? ಸರಿ, ಸಾಯಂಕಾಲನೆ ಹಂಚ್ಕೊಳ್ಳೋಣ ಕಣ್ಣಣ್ಣ, ಬರ್ಲ. ಏನ್ ಮಾಡ್ತಾ ಇದೀಯಾ? ಆಪರೇಷನ್. ಚಿಮ್ಟಾ ಇದೀಯಾ? ಆಪರೇಷನ್ ಚಿಮ್ಟ ಇಲ್ಲ ಅಣ್ಣ. ಸಾರಿ ಬಿಡು, ಈ ಮೊಳೆಗಳೇ ಸಾಕು. ಅಣ್ಣ ನೀನ್ ಆಪರೇಷನ್ ಮಾಡ್ತೀಯ? ಯಾಕೆ ಅಲ್ಲಣ್ಣ, ನೀನ್ ಆಪರೇಷನ್ ಮಾಡ್ತೀಯ? ನಾನಾಗ್ಲೇ ಎಷ್ಟು ಜನಕ್ಕೆ ಮಾಡಿದೀನಿ ಗೊತ್ತಾ? ಏನ ಆಪರೇಷನ್? ಅಣ್ಣ ಅವರೆಲ್ಲ ಬದುಕವ್ರ? ಸುಮ್ನೆ ತಲೆ ತಿನ್ಬೇಡ, ಮೊದ್ಲು ಆ ಸೂಟ್ ಕೇಸ್ ಓಪನ್ ಮಾಡು. ಮೊದ್ಲು ಆಪರೇಷನ್ ಮಾಡೋಣ, ಆಮೇಲೆ ಹಂಚ್ಕೊಳ್ಳೋಣ. ಹಂಚ್ಕೊಳ್ಳವಂತೆ ತಗೋ, ಮೊದ್ಲು ಆ ಸೂಟ್ ಕೇಸ್ ಓಪನ್ ಮಾಡು. ಯಾಕ ಏನಾಯ್ತ? ಮುಚ್ಚಯ್ಯ ಬಾಯಿ ಸಾಕು, ಬೆಲೆ ಮಸ್ಗರ ಕಣೆಯ ನೀನು. ಇದ್ರಲ್ಲಿ ದುಡ್ಡಿದೆ ಅಂತ ನಂಬಿಸಿ ಮೂರ್ ದಿವಸದಿಂದ ಚೆನ್ನಾಗಿ ತಿಂದು ಈಗ ಯಾಕೆ ಅಂತ ಕೇಳ್ತಾ ಇದೀಯಾ? ಎಲ್ಲ ಆಯ್ತ ದುಡ್ಡಿದ್ರಲ್ಲಿ, ಇಲ್ಲಿಂದ ಜಾಗ ಖಾಲಿ ಮಾಡಿ ನೀವು. ಯಾಕ ಒಳ್ಳೆ ಮೆಣಸಿನ್ಕಾಯಿ ಮುರಿದಿಟ್ಕೊಂಡು ನಂಗೆ ಆಡ್ತೀಯ? ಸ್ವಲ್ಪ ನನ್ನ ಮಾತು ಕೇಳು. ಏನ್ ಮಾತು ಕೇಳೋದು, ಜಾಗ ಖಾಲಿ ಮಾಡಿ ಇಲ್ಲಿಂದ ಹೋಗಿ. ನೋಡು ನಾನು ಹೇಳೋ ಸ್ವಲ್ಪ ಕೇಳು. ಮಾತಾಡಬೇಡ
ಏನೋ ಮರ್ಯಾದೆಯಿಂದ ಇರೋದನ್ನ ಹೇಳೋಕೆ ಹೋದ್ರೆ ಗಾಂಚಾಲಿ ಮಾಡ್ತೀಯ. ನನ್ನ ಮಾತನ್ನ ಸ್ವಲ್ಪ ಕೇಳು. ಏನ್ ಹೇಳದ್ ನೀನು? ನಿನಗೆ ದುಡ್ಡು ತಾನೆ ಬೇಕು, ನಾನು ಕೊಡ್ತೀನಿ. ಅದಕ್ಕೆ ಯಾಕೊಳ್ಳೆ 7 ತಿಂಗಳು ಕೊಡ್ತೋ ನಂಗೆ ಆಡ್ತೀಯ? ಮತ್ತೆ ಸೂಟ್ ಕೇಸ್ನಲ್ಲಿ ದುಡ್ಡಿದೆ ಅಂತ ಹೇಳಿದ್ದೆ. ಹಂಗ ಹೇಳಿದ್ರೆ ನೀನೆಲ್ಲ ನಮ್ಮನ್ನ ಮನೆ ಕರ್ಕೊಂಡ್ ಬರ್ತಿದ್ದೆ? ನಮ್ಮಪ್ಪ ಎಂಎಲ್ಎ. ಆ ಅಂದ್ರೆ ಶಾಸಕನಾ? ಹೌದು. ಹಂಗಾದ್ರೆ ನಿನ್ನ ಹತ್ರ ದುಡ್ಡು ಇರ್ಬೇಕಾಗಿತ್ತಲ್ಲ. ಅದನ್ನ ಹೇಳ್ತೀನಿ ಕೇಳು ಅಂದಿದ್ದು. ನಮ್ಮಪ್ಪ ನಿಮ್ಮಪ್ಪನಿಗಿಂತ ದೊಡ್ಡ ಲೋಫರ್ ನನ್ನ ಮಗ. ಯಾವಳು ನರ್ಸನ್ ಮಾಡ್ಕೊಂಡು ಇರೋ ಆಸ್ತಿ ಪಾಸ್ತಿನೆಲ್ಲ ಅವಳ ಹೆಸರಿಗೆ ಮಾಡಿ ನಮ್ಮನ್ನ ಬೀದಿಪಾಲ್ ಮಾಡಿಬಿಟ್ಟ. ಆಸ್ತಿ ಕೇಳೋಕಂತ ಇವನ್ ಕರ್ಕೊಂಡು ಹೋದಾಗ ಅವ್ರ ಕಡೆಯವರಿಗೂ ನಮ್ಮ ಕಡೆಯವರಿಗೂ ಜಗಳ ಆಯ್ತು. ಅವ್ರ ಕಡೆ ಚೀಲಗಳು ನಮ್ಮ ಕಡೆ ಗುಂಡು ಹಾರಿಸಿದಾಗ ಇವನ್ ಕಾಲಿಗೆ ಗುಂಡೇಟ್ ಬಿತ್ತು. ಗುಂಡೇಟ ಮತ್ತೆ ಮಚ್ಚಟ್ಟು ಅಂತಿದ್ದೆ. ಸುಮ್ಮನೆ ಹಂಗಂದೆ. ನೋಡು ಈಗ ನೀನ್ ಸ್ವಲ್ಪ ಸಹಾಯ ಮಾಡಿದ್ರೆ ಇವನ್ ಕಾಲಲ್ಲಿರೋ ಬುಲೆಟ್ ತೆಗೆದು ಬಿಡ್ತೀನಿ. ವಾಸಿ ಆಯ್ತಿದ್ದಂಗೆ ನಮ್ಮ ತಂದೆ ಹತ್ರ ಹೋಗಿ ಅವನ ಹತ್ರ ಇರೋ ದುಡ್ಡನ್ನು ಕಿತ್ಕೊಂಡು ಅದ್ರಲ್ಲಿ ಅರ್ಧ ನಾನು ನಿಂಗೂ ಕೊಡ್ತೀನಿ. ಚೆನ್ನಾಗಿ ಬಿಡ್ತೀಯ ಕಣೆ ನೀನು. ಸ್ವಲ್ಪ ಕೇಳು, ಇವತ್ತು ಇವನ್ ಕಾಲಿಂದ ಗುಂಡನ್ ತೆಗೆದ ಮೇಲೆ ಹಾಗೂ ವಾಸಿ ಆಯ್ತಾನೆ. ಆಮೇಲೆ ನಿನ್ ಜೀವಮಾನದಲ್ಲಿ ನೀನ್ ನೋಡಿದಿರೋ ದುಡ್ಡನ್ನ ನಾನ್ ತಂದು ಕೊಡ್ತೀನಿ. ಹಾ ಈಗ ಸಹಾಯ ಮಾಡು ಬಾ. ಯೋ ಇಷ್ಟೊತ್ತು ನೀನ್ ಹೇಳಿದ್ದೆಲ್ಲ ನಿಜ ತಾನೆ? ನಿಮ್ಮ ಅಮ್ಮ ನಾಳೆಗೂ ನಿಜ. ಬಾ. ನಾಳೆ ಗುಂಡು ತೆಗಿಲೇಬೇಕು. ನನ್ನನ್ ಕೂಡ ಹಾಕ್ತೀರೇನ್ರೋ? ನನ್ನ ಬಾಲ ಇಲ್ಲಿಂದ ಡೆಲ್ಲಿವರಿ ಬೆಳೆದಿದೆ ಕಂಡ್ರಲೇ, ಬೇಕನ್ ಆಸಿ ನನ್ನ ಮಕ್ಕಳ. ಯಾರವನು? ಕಚಡ ನನ್ನ ಮಗ. ಏನು ತಿಳಿದಿರೋ ಹೆಣ್ಮಕ್ಳಿಗೆ ಸಿನಿಮಾ ಆಸೆ ತೋರಿಸಿ ಮರಳು ಮಾಡಿ ತಲೆ ಹಿಡಿತಾ ರಾಜಕೀಯ ತಂತ್ರನೇ ಕೈನ ಇಟ್ಕೊಂಡಿರೋ ಕೆಟ್ಟ ಹುಳ ಮೇಡಮ್ ಇದು. ಇಂಥವ್ರ ಮಟ್ಟ ಹಾಕೋ ಗಣಸಿ ಯಾವತ್ ಬರ್ತಾನೋ? ತಿರ್ಗಾ ಬಂದಿಯ ನೀನ್ ಕಲ್ತ ಬುದ್ಧಿ ಎಲ್ ಬಿಡ್ತೀಯ ಮೇಡಮ್? ಈ ಅಲ್ಕಾ ನನ್ ಮಗ, ಕಚಡ ನನ್ ಮಗ, ಪೊಲೀಸ್ ನ ಸಾಕೊಂಡು ಮಾರ್ಕೆಟ್ ನಲ್ಲಿ ರೋಲ್ ಕಾಲ್ ಮಾಡ್ತಿದ್ದ ಮೇಡಮ್. ಅದಕ್ಕೆ ಒದ್ದೆ ಹಾಕೊಂಡ್ ಬಂದಿದ್ದೀನಿ. ಇದೇನ ನೀನು ಹೊಸ ಅವತಾರ? ಒಳ್ಳೆ ಮಾತನಲ್ಲಿ ಹೇಳಿದ್ರೆ ಬುದ್ಧಿ ಬರಲ್ಲ ನಿಂಗೆ. ನಡೀಲೇ ಅಲ್ಲ ಕಣಕ, ಈ
ಈ ಕೊಲೆ ದರೋಡೆ ಸುಲಿಗೆ ಮಾಡಿದ್ರೆ ಪಾಪ ಅಂತ ನಿಮ್ ಪೊಲೀಸರು ಮಾಡ್ತಾನ ರೋಲ್ ಕಾಲ್ ಅದನ್ನ ಮಾಡೋಣ ಅಂತ ಈ ಡ್ರೆಸ್ ಹಾಕೊಂಡು ಹೋಯ್ತಾ ಇದ್ದೆ. ಈ ಚಿಂಪಾಂಜಿ ನನ್ನ ಮಗ ಎಗರ್ಸಿ ಎದ್ಕೊಂಡು ನನ್ನ ಇಲ್ಲಿ ಎಳ್ಕೊಂಬಂದ. ಪೊಲೀಸ್ ಡ್ರೆಸ್ ಹಾಕೊಂಡು ಈ ತರ ಹಣ ವಸೂಲಿ ಮಾಡೋದು ಅವೆಲ್ಲಕ್ಕಿಂತ ದೊಡ್ಡ ಅಪರಾಧ ಗೊತ್ತಾ? ಇವ್ರು ಮಾತ್ರ ಮಾಡಬಹುದಾ? ಇವ್ರಿಗೆ ಗವರ್ಮೆಂಟ್ ಇಂದ ಲೈಸೆನ್ಸ್ ಕೊಟ್ಟವ್ರೆ. ನಾವು ಮಾಡಿದ್ರೆ ಅಪರಾಧ, ಇವ್ರು ಮಾಡಿದ್ರೆ. ನಾನು ಒಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಆ ಕಾರಿನ ಪಾದರ ತಲೆ ಮೇಲೆ ಅದೇನು ಹೇಳಕ? ನನ್ನ ಮಗನೇ ನಿನಗೆ ತಲೆ ಮಗನೇ ನಿನ್ ಮಾತ್ರ ಬಿಡಕ್ಕಿಲ್ಲ. ಹೆಂಗೈತೆ ಟ್ರೀಟ್ಮೆಂಟ್? ಏನ್ ಸಮಾಚಾರ? ಎಲ್ಲಿಗೆ ಹೋಗ್ತಾ ಇದ್ಯಾ? ನಿಮ್ ಗುಂಜಪ್ಪನ ಮನೆಗೆ ಪೇಪರ್ ಹಾಕಕ್ ಹೋಗ್ತೀನಿ. ತಗೋ ಈ ಕ್ಯಾರಿಯರ್ ಅವ್ರಿಗೆ ಕೊಡು, ಟಿಫನ್ ಮಾಡಿ ಆಫೀಸಿಗೆ ತಗೊಂಡೋಗ್ಲಿ. ಮಧ್ಯಾಹ್ನ ಹೋಟ್ಲಲ್ಲೆಲ್ಲ ಊಟ ಮಾಡ್ಬೇಡ ಅಂತ ಹೇಳು. ಯಾಕೆ? ಇಲ್ಲಿಗೆ ಕಳಿಸ್ಬಿಡ್ತೀನಿ, ಟಿಫಿನ್ ಮಾಡ್ಕೊಂಡು ಆಫೀಸ್ಗೆ ತಗೊಂಡ್ ಹೋಗ್ಬಿಡ್ಲಿ. ಬೇಡ, ಅಲ್ಲಿಗೆ ಹೋಗ್ಕೊಡು. ಡೇ ಟೈಮ್ ನಲ್ಲಿ ಎಂಟ್ರಿ ಇಲ್ಲ ಅಲ್ವಾ? ಓಕೆ. ಮನುಷ್ಯನಾನಯ್ಯ ನೀನು? ಪೈಜಾಮ ಉದ್ರೋದ್ರೆ ನಾನೇನ್ ಮಾಡ್ಲಿ? ನೀವು ಬೇಗ ಎದ್ದು ರೆಡಿಯಾಗಿ ಹೋಗ್ರಿ, ಹೋಗ್ರಿ ಬೇಗ. ಒಳ್ಳೆ ಮಳ್ಳನ ಮಗ. ಸಾರು ಸಾರು ಸಾರು, ಅಯ್ಯೋ ಸಾರು ಸಾರು, ಬಾಗಲ್ ತೆಗೀರಿ. ಶುಕ್ರವಾರ ಭಾನುವಾರದ ಪೇಪರ್ ಬೇಕು ಅಂತ ಹೇಳಿದ್ರಲ್ಲ, ತಂದಿವ್ನಿ. ಹಂಗೆ ಕಾವ್ಯಮ್ಮನವರು ಕ್ಯಾರಿಯರ್ ಕಳ್ಸವ್ರೆ. ಅದನ್ನ ಅಲ್ಲೇ ಬಾಗ್ಲಲ್ಲಿ ಇಟ್ಟೋಗೋ, ನಾನು ಆಮೇಲೆ ತಗೋತೀನಿ. ಏನೋ ನಿನ್ ಗೋಳು, ರಾತ್ರಿ ದುಡ್ಡು ತಂದು ಕೊಡ್ತೀನಿ ಅಂತ ಏನೇನೋ ಕಟೆ ಎಲ್ಲ ಹೇಳಿ ಇಷ್ಟೊತ್ತಾದ್ರೂ ಇನ್ನು ಇಲ್ಲೇ ಮಲಗಿದ್ಯಲ್ಲಯ್ಯ, ಹೇಳಯ್ಯ ಮೇಲೆ. ಹೌದು, ರಾತ್ರಿ ನೀನ್ ಹೇಳಿದ್ದೆಲ್ಲ ನಿಜ ತಾನೇ? ಯಾವ್ದು? ಅದೇ ನಮ್ಮಪ್ಪ ಎಮ್ ಎಲ್ ಎ ಲೋಫರ್ ದುಡ್ಡೆಲ್ಲ ಐತೆ ಅಂತ ಕತೆ ಹೇಳ್ದಲ್ಲ ಅದು. ಓ ಅದ? ಮತ್ ನೀನ್ ಹಂಗಾಡ್ರು ನಾನ್ ಏನ್ ಮಾಡ್ಲಿ? ಅದಕ್ಕೆ ಹಂಗಂದ. ಹಂಗಾದ್ರೆ ನೀನ್ ರಾತ್ರಿ ಹೇಳಿದ್ದೆಲ್ಲ ಸುಳ್ಳ? ನಿಮ್ಮಪ್ಪ ಎಮ್ ಎಲ್ ಎ ಅಲ್ವಾ? ಎಮ್ ಎಲ್ ಎನೂ ಅಲ್ಲ, ಮಿನಿಸ್ಟರ್ ಅಲ್ಲ. ಮತ್ತೆ ಟಿಪ್ಸ್ ಅಂದ್ರೆ ಸಂತೆಯಲ್ಲಿ ಕಟಿಂಗು ಸೇವಿಂಗು ಮಾಡ್ಕೊಂಡವ್ರೆ. ಹಂಗಾದ್ರೆ ನೀನು ಇದೊಂದ್ ಸಾರಿ ಅಡ್ಜಸ್ಟ್ ಮಾಡ್ಕೋ, ನಿನ್ನೇನು ಕೇಳಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿಂದ ನಂಗೇನಯ್ಯ ಲಾಭ? ಈಗ ಈ ಕಷ್ಟದಲ್ಲಿರೋರು ಸಹಾಯ ಮಾಡಿದ್ರೆ ಪುಣ್ಯ ಬರಲ್ವೇನು? ಪುಣ್ಯ ಬಂದ್ರೆ ಅದೇ ಲಾಭ ಬಂದಂಗಲ್ವೇನು? ಬಲೆ ಬಲೆ ಗಂಟ್ಲಿಗೆ ಹಾಕಿ ಕಣಯ್ಯ ನೀನು, ಅದೆಷ್ಟು ಸುಳ್ಳು ಹೇಳ್ತೀಯ. ಮೊದ್ಲು ಇಲ್ಲಿಂದ ನೀವಿಬ್ರು ಗಂಟು ಬಟ್ಟೆ ಕಟ್ರಿ, ಇಲ್ಲಿಂದ ಹೋಗ್ರಿ. ಹ್ಮ್, ಒಳ್ಳೆ ತರ್ಲೆ ಮುಂಡದು. ಹೇಳು ಮೇಲೆ. ಮೂರ್ ದಿವಸದಿಂದ ಪುಕ್ಸೆಟ್ಟೆ ಅನ್ನ ತಿಂದಿಲ್ಲ, ಅಲ್ಲಿ ಬಿದ್ದಿರೋ ಪಾತ್ರನೆಲ್ಲ ಬೆಳಗ್ಗೆ ಮನೆನೆಲ್ಲ ಕ್ಲೀನ್ ಮಾಡು, ಮೊದ್ಲಿ ನೀರ್ ವರ್ಸು. ಯಲ ಮಳ್ಳ ನನ್ನ ಮಗನೇ, ನನ್ನೇ ಪಾತ್ರೆ ಬೆಳಗಿಡುವಂತೀಯ? ಬೇಕಾದ್ರೆ ಮಾಡ್ಕೋ ಹೋಗಲ್ಲ. ಮಾಡದಿದ್ರೆ ಮೊದ್ಲು ಇಲ್ಲಿಂದ ಇಬ್ರು ಜಾಗ ಖಾಲಿ ಮಾಡ್ರಿ. ಹೋಗಲ್ಲ, ಏನ್ ಮಾಡ್ತೀಯ? ಏನಾಗತ್ತೆ ನಿನ್ ಕೈಲಿ? ನನ್ ಕೈಲಿ ಏನಾಗುತ್ತಾ?
ನೋಡ್ತಾ ಇರು, ಇನ್ ಅರ್ಧ ಗಂಟೆ ಒಳಗೆ ಪೊಲೀಸ್ನವ್ರನ್ನ ಕರ್ಕೊಂಡ್ಬಂದು ನೀನ್ ಕುತ್ತಿಗೆ ಹಿಡಿದು ಆಚೆ ದಬ್ಬಿಸ್ತೀನಿ. ಇನ್ಸ್ಪೆಕ್ಟರ್ ಅಶ್ವಿನಿ, ನಾನ್ ಹೇಳ್ದಂಗ್ ಕೇಳ್ತಾರೆ ಗೊತ್ತಾ? ಹೌದಾ? ಪೊಲೀಸ್ ಅವ್ನ ಕರ್ಕೊಂಡ್ ಬತ್ತೀಯಾ? ಹಾ ನೋಡ್ತಾ ಇರು, ಕರ್ಕೊಂಡ್ ಬರ್ತೀನಿ. ಕರ್ಕೊಂಬ, ನೀನು ನಮ್ ಜೊತೆ ಕಂಬಿ ಅಣಸೋಕ್ ಬತ್ತೀಯಾ? ನಮ್ಮ ಮೂರ್ ಜನರ ಫೋಟೋನು ಪೇಪರ್ ನಾಗ್ ಪ್ರಿಂಟ್ ಆಗಿ ನಿನ್ನ ಕೆಲಸದ ಬಾಯಿಗೆ ಮಣ್ಣು ಬಿದ್ದು ಅದೋ ಗತಿ ಎದ್ದೋಯ್ತೀಯ? ಯಾಕೆ? ಅಯ್ಯೋ ಬಕ್ರ, ನನ್ನ ಮಗನ, ನಮ್ಮ ನಿಜವಾದ ಕತೆ ಏನು, ನಾವ್ ಯಾರು ಅಂತ ಗೊತ್ತೇನೋ ನಿನಗೆ? ಇವತ್ತಿನ ಪೇಪರ್ ನೋಡು. ಯಾಕೆ? ಪೇಪರ್ ನಲ್ಲಿ ಏನಿದೆ? ತೆಗೆದ್ ನೋಡು. ಪೊಲೀಸ್ ಕಸ್ಟಡಿಯಿಂದ ಜೋಡಿ ದರೋಡೆಕೋರರ ಪಲಾಯನ. ಯಾಕೆ ಸುಮ್ಮನಾಗ್ ಬಿಟ್ಟೆ? ಹೋಗು, ಪೊಲೀಸ್ ತೋನ್ ಕರ್ಕೊಂಬಾ. ಅಯ್ಯೋ ಮುಂಡೆದೆ, ಸುಮ್ನೆ ತಲೆಹರಟೆ ಮಾಡ್ದೆ, ಕೆಲ್ಸಕ್ಕೆ ಹೋಗು. ಅವನ್ ಕಾಲ್ನಲ್ಲಿರೋ ಗುಂಡ್ ತೆಗೆದು ವಾಸಿ ಆದ್ಮೇಕೆ ನಮ್ ಪಾಡ್ ನಾವ್ ಹೊಂಟೋಯ್ತೀವಿ. ತಗ, ಇದರಲ್ಲಿರೋ ಸಾಮಾನ್ ಎಲ್ಲ ತಗೊಂಬ. ಈ ಸಾರ, ಈ ಸಿಗರೇಟ್ ಎಲ್ಲ ಯಾಕೆ? ಅದನ್ ಕೊಡಿದ್ರೆ ನಂಗ್ ಆಪರೇಷನ್ ಮಾಡಕ್ ಆಗದ್. ನಿಂಗ್ ಅದ್ ಬೇರೆ ಕೇಳು. ಭಾಳ ಮಂದಿ ಕುರು ಕುರು ಬೀಳುತ್ತಾರ ಸಂದಿಗೊಂದಿ. ಏ ಸುಂಡ, ಏನ ಕ್ಲೂ ಸಿಕ್ತೇನೋ? ಎಸ್ ಮೈ ಡಿಯರ್ ಬ್ರದರ್, ನಾನು ಮಹಾರಾಣಿ ಕಾಲೇಜ್ ಹತ್ತಿರ ಹುಡುಗ ಬಿಟ್ಟೆ. ಅಲ್ಲಿ ಕಣ್ ತುಂಬಾ ಬರೀ ಫಿಗರ್ಗಳೇ ಕಾಣ್ತವೆ, ಕಾಲ ಕಾಲಿಗೂ ಸಿಗ್ತವೆ. ಹಂಗೂ ನಾನು ಬೆಳಿಲ್ಲ, ಒಂದು ಬ್ಯೂಟಿಫುಲ್ ಫಿಗರ್ ನಾ ಕೇಳೇ ಬಿಟ್ಟೆ. ಏನ್ ಕ್ಲೂ ಕೊಡ್ಲ? ಒಟ್ಟು ಏನು ಬಳಿ ಮಗನೆ, ನನ್ನ ಹೊಡಿತೀಯನ? ಅಲ್ಲ ಬಿಡದೆ, ಫಿಗರ್ ಕೊಟ್ಟಿದ್ದನ್ನ ಬಾಯಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಕೈಲಿ ಕೊಟ್ಟೆ ಅಷ್ಟೇ. ಹುಡುಗ ಊರ್ ಕೈತನಂತೆ, ಊರು ದೊಡ್ಡದಾಗಿ ಹೇಳಿದೆಲ್ಲ ನಂಬ್ತಾನೆ. ನನ್ನ ಮಗನ ಬಾಗಿಲು ತಟ್ಟಿ ಭಿಕ್ಷೆ ಕೇಳಕ್ ಬಂದ್ಯ, ಜಾಸ್ತಿ ಹೋಗ್ಬಿಡ್ತೀನಿ ನೋಡು. ಶಟ್ ಅಪ್ ಯು ಬ್ಲಡಿ ಚಿಂಪಾಂಜಿ, ಬಿ ಕೇರ್ಫುಲ್. ಯಾರು ಭಿಕ್ಷಕ? ನಾನು ಕಳ್ಳರನ್ನ ಹಿಡಿಯೋಕೆ ಮಾರು ವೇಷದಲ್ಲಿ ಬಂದಿದ್ದೆ. ಈ ಏರಿಯಾದವರೆಲ್ಲ ಸೇರಿ ನೇಮಿಸಿರೋ ಸ್ಪೆಷಲ್ ಗೂರ್ಖಾ ನಾನು. ಗೂರ್ಖಾನಾ? ಎಸ್. ಅದೇ ನಿನ್ನೆ ಬೆಳಿಗ್ಗೆ ಬಂದು ಮನೆ ಸಾಮಾನು ತಂದ್ಕೊಡ್ತೀನಿ ಅಂದಲ್ಲ, ನೀನೆ ಅಲ್ವಾ? ಈ ಏರಿಯಾದಲ್ಲಿ ಯಾರು ಏನ್ ಬೇಕಾದ್ರೂ ತಂದ್ಕೊಡೋನು ನಾನೇ, ಈ ಏರಿಯಾ ಕಾಯೋನು ನಾನೇ. ಇದೇನಯ್ಯ ನಿನ್ನ ಅವತಾರ? ಅದೇ ಸಸ್ಪೆನ್ಸ್. ಆ ದರಿದ್ರ ಕಳ್ರು ನನ್ನ ಮನೆ ದರೋಡೆ ಮಾಡಿದ್ದು ಅಲ್ಲದೆ ನನ್ನ ಮೈ ಮೇಲಿರೋ ಬಟ್ಟೆಗಳನ್ನೆಲ್ಲ ಕಳಚ್ಕೊಂಡು ಹೋಗ್ಬಿಟ್ಟವ್ರೆ, ಕಾಚಾನು ಬಿಟ್ಟಿಲ್ಲ. ಈ ವಿಚಾರನ ಯಾರಿಗಾರು ಹೇಳಿದ್ರೆ ಈ ಬಹುದೂರಿಗೆ ಅವಮಾನ, ಅದಕ್ಕೆ ಯಾರು ಹೇಳಿಲ್ಲ, ಹೇಳೋದು ಇಲ್ಲ, ಪೊಲೀಸ್ ಕಂಪ್ಲೇಂಟು ಕೊಡೋದಿಲ್ಲ. ಆದ್ರೂ ಆ ಕಳ್ಳರನ್ನ ಕಂಡು ಹಿಡಿದೇ ಹಿಡಿತೀನಿ. ಆ ಕಳ್ಳರನ್ನ ಹಿಡಿತೀಯ? ನೋಡ, ನನಗ್ ಸ್ವಲ್ಪ ಸಾಮಾನು ಬೇಕು, ತಗೊಂಬಾ. ಏನ್ ಬೇಕು? ವಾಟ್ ಯು ವಾಂಟ್? ಒಂದ್ ಬಾಟ್ಲ್ ಸಾರಾಯಿ, ಒಂದ್ ಪ್ಯಾಕ್ ಸಿಗರೇಟ್, ಒಂದ್ ಪ್ಲೇಟ್ ಚೆನ್ನಾಗ್ ಹುರಿದಿರೋ ಮಾಂಸ ತಗೊಂಬಾ. ಅಚ್ಚರಿ, ನೀವ್ ಯಾರು? ನಾನು ಗುಂಜಪ್ಪನ ಅಣ್ಣ. ನೀವ್ ವೆಜಿಟೇರಿಯನ್ ಆಗ್ಬಿಟ್ಟು ನಾನ್ ವೆಜಿಟೇರಿಯನ್ ತಿಂತೀರಲ್ಲ? ಯಾಕೆ ತಿನ್ಬಾರ್ದ? ನನಗಿಷ್ಟ, ನಾನ್ ತಿಂತೀನಿ. ಅವರು ನನಗೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಇಲ್ಲ, ನಾನೊಬ್ನೇ ಅಂತಿದ್ರು. ಹೌದು, ಆವಾಗ ಇರ್ಲಿಲ್ಲ, ಈವಾಗ ಹುಟ್ಟಿದ್ದೀನಿ. ಐ ಸಿ, ಓಕೆ ಓಕೆ, ದುಡ್ಡು ಕೊಡಿ ತಂದು ಕೊಡ್ತೀನಿ. ನನ್ನ ತಮ್ಮ ದುಡ್ಡನ್ನ ಬೀರುಣಾಗಿಟ್ಟು ಬೀಗ ಹಾಕೊಂಡು ಹೋಗ್ಬಿಟ್ಟವನೆ, ಅವನಿಗೆ ಅಂತೇಳಿ ತಗೊಂಬ, ಬಂದ ಮೇಲೆ ಕೊಡ್ತಾನೆ. ನಂಗ್ ದೃಷ್ಟಿ ಆಗುತ್ತೆ, ಹಂಗ್ ನೋಡ್ಬೇಡ ಕಣೆ. ಏನೋ ದೊಡ್ಡ ಕಮಲ ಹಾಸನ್ ನೀನು. ಮತ್ತೆ ನೀನ್ ಯಾಕೆ ನನ್ ಮೇಲ್ ಬಿದ್ದು ಪ್ರಾಣ ಹೇಳ್ತೀಯ? ಏನೋ ಹೋದ್ರೆ ಹೋಗ್ಲಿ, ಮದ್ವೆ ಆಗೋಣ ಅಂತ
ನಾನಾಗಲ್ಲ. ಅಮ್ಮ ತಾಯಿ, ನೀನ್ ಬೇಕಾದ್ರೆ ಹೋಗಿ ಅವನ್ ಜೊತೆನೆ ಇರು. ನೀನ್ ನಮಸ್ತೆ ನೋಡಕ್ ಆಗ್ತಿಲ್ಲ, ನಿಧಾನವಾಗಿ ಮದ್ವೆ ಮಾಡ್ತೀನಿ. ಅಯ್ಯೋ ನನ್ನ ಮುದ್ದು ಅಕ್ಕ. ತಮ್ಮ ಬಂದೇಣ್ಣ, ಬಾರ ಇಲ್ಲಿ. ಏನಣ್ಣ ಅಲ್ಲಾಡು ಗುಂಜಪ್ಪ ಹೋಗ್ತಾವನೆ, ಅವನು ಬಾಕಿ ದುಡ್ಡನ್ನ ಕೊಡ್ಬೇಕು, ಹೋಗಿ ವಸೂಲಿ ಮಾಡ್ಕೊಂಬ. ಸರಿ ಅಣ್ಣ. ಏನು ನಿಮ್ ಬಿಲ್ಲು? 182 ರೂಪಾಯಿ 75 ಪೈಸೆ ಆಗೈತೆ. ಬಿಲ್ಲು ಯಾವ ಬಿಲ್ ಅಣ್ಣ? ಅದೇ ಮಧ್ಯಾಹ್ನ ಗುರ್ಕನ್ ಕಳಿಸಿ ಒಂದ್ ಬಾಟ್ಲ್ ಸರಾಯಿ, ತಲೆ ಮಾಂಸ, ಬೋಟಿ, ಬೀಡಿ, ಸಿಗರೆಟ್, ಬೆಂಕಿ ಪಟ್ಟಣ ಎಲ್ಲ ತರ್ಸ್ಕೊಂಡ್ರಲ್ಲ. ನಾನಾ? ರೀ ಸ್ವಾಮಿ, ಬಲೇ ಇದ್ದೀರಿ ನೀವು. ನಿಮ್ಮನ್ನೇನೋ ಸಾಚ, ಯಾವ ಅಭ್ಯಾಸ ಇಲ್ಲ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಎಲ್ಲ ಒಳಗೆ ಮಾಡ್ತೀರಾ. ನೀವು ಇವತ್ತು ಸಾಲ ಮಾಡಿದ್ದಕ್ಕೆ ನನಗೆ ಗೊತ್ತಾಯ್ತು.
ಒಂದ್ಸಲ ಬಾಗಿಲು ತಟ್ಟಿ ಸುಮ್ಮನೆ ನಿಂತ್ಕೊಳ್ಳೋಕ್ಕಾಗಲ್ವಾ? ಬಾವಳಿಕೆ ಬೇಕರ ಮುಂಡೆದೆ. ಆ ಎಲ್ಲ ತಂದ್ಯಾ? ಯಾರಾದರೂ ಬಂದಿದ್ರಾ? ಇಲ್ಲ, ನಾನು ಮಲಗಿದ್ದೆ. ಗೂರ್ಖ ಅವನು ಬಂದಿದ್ದ. ಸಾರಾಯಿ ಮಾಂಸ ಎಲ್ಲ ತರಿಸಿದ್ಯಾ? ಓಣಮ್ಮ, ವಾಯೆಲ್ಲ ಕೆಟ್ಟೋದಂಗಾಗಿತ್ತು. ನಿನಗೆ ಮಾನ ಮರ್ಯಾದೆ ಇದೆಯಾ? ಹಂಗಂದ್ರೆ ಏನ್ ಶಿವ? ನಾನು ಜಾತಿನಲ್ಲಿ ಉತ್ತಮ ಕಣೆಯ? ನನ್ನ ಮನೆಗೆ ನೀನು ಈ ಅನಿಷ್ಟನೆಲ್ಲ ತರಿಸದ? ಯಾವ ಟೈಮ್ನಲ್ಲಿ ಗಂಟು ಬಿದ್ದು ಸೇನಿನಯ್ಯ ನೀನು? ಇಷ್ಟು ವರ್ಷ ಕಾಪಾಡ್ಕೊಂಬಂದ್ ಘನತೆ ಗೌರವನೆಲ್ಲ ರೋಡ್ನಲ್ಲಿ ಕಳೆದು ಬಿಟ್ಟಲ್ಲಯ್ಯ. ರೋಡ್ನಲ್ಲಿ ಹೋಗ್ತಿದ್ ನನ್ನನ್ನ ಆ ಸಾರಾಯಿ ಅಂಗಡಿ ಅವ್ನು ಕರೆದು ಸಾರೆ ಸಾಲ ಕೇಳದ. ನಾನು ಕುಡ್ಕ ಮಾಂಸ ತಿಂತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾನಲ್ಲಯ್ಯ. ಇದೆಲ್ಲ ಕಾಮನ್ ಬಿಡಮ್ಮ. ನಿನ್ಗೇನೋ ಕಾಮನ್, ಆದ್ರೆ ನಾನು ಈ ಏರಿಯಾದಲ್ಲಿ ಮರ್ಯಾದೆ ಎಂದಿರೋ ಮನುಷ್ಯ. ಇರಲಿ ಬಾ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನಡ, ಕುಡ್ದಿರೋದು ಇಳಿದಾದ್ರೆ ನನಗೆ ಆಪರೇಷನ್ ಮಾಡೋಕ್ಕಾಗಲ್ಲ. ಬೇಗ ಅದನ್ನೆಲ್ಲ ತಗೊಂಬಾ. ನೋಡಯ್ಯ, ಇವತ್ತು ಹೆಂಗಾದ್ರೂ ಮಾಡಿ ಅವನ ಕಾಲಿನಲ್ಲಿರೋ ಗುಣ್ಣ ಈಚೆಗೆ ತೆಗಿಲೇಬೇಕು. ನಿನ್ ಕೈಲಾಗ್ದಿದ್ರೆ ನಾನೇ ಕಿತ್ತಾಕ್ಬಿಡ್ತೀನಿ. ಹಿಡ್ಕ. ಬೇವರ್ಸಿ ನನ್ನ ಮಗನ ಅದ್ಬಿಟ್ಕೊಳ. ನನ್ನ ಮಗನ ಒಂದ್ಬಿಡಲ್ಲ ಬೋಳಿ ಮಗನ ಎಲ್ಲೋರ್ಕೆ. ದುರ್ಕೋ ಇದೆ ನನ್ನ ಬಾಯಿಗೆ, ಅಲ್ಲಾರ್ದ ಇರ್ಕೋ ನನ್ನ ಮಗನ. ಬಿಡ್ಬೇಡ ಅವನ. ಇವನ್ ಕರ್ಕೊಂಡೋಗಿ ಮೇಲ್ಗಡೆ ಮಲಗಿಸ್ಬಿಟ್ ಬಾ. ಸದ್ಯ ಗುಂಡು ವಾರಕ್ಕೆ ಬಂತಲ್ಲ, ಇನ್ನೊಂದು ವಾರದಲ್ಲಿ ವಾಸಿ ಆಗ್ಬೋದು. ಕರೆಕ್ಟ್ ಆಗಿ ಒಂದೇ ವಾರ ಅಂತ ಹೇಳಕ್ ಆಗಲ್ಲ, ಒಂದ್ ತಿಂಗಳಾದ್ರೂ ಆಗ್ಬೋದು. ನೀವಿಬ್ರು ನನ್ನ ಲೈಫ್ನ ಹಾಳು ಮಾಡ್ತಾ ಇದ್ದೀರಾ. ಮೂರ್ಖತೆ ವಯಸ್ಸಾಗಿದೆ ನಿಂಗೆ, ಏನ್ ಮಾತು ಅಂತ ಆಡ್ತೀಯ? ಯಾವತ್ತು ಒಬ್ರು ಲೈಫ್ನ ಇನ್ನೊಬ್ರು ಹಾಳು ಮಾಡಕ್ ಆಗಲ್ಲ. ಅವ್ರವ್ರ ಲೈಫ್ನ ಅವ್ರವ್ರೆ ಹಾಳು ಮಾಡ್ಕೊಳ್ಳೋದು. ಶ್ರೀಮಂತರು ಬರೇ ಹಣ ಸಂಪಾದನೆ ಮಾಡ್ಬೇಕು ಅಂತ, ಓದೋರು ವಿಪರೀತ ಓದಿ ಓದಿ, ತಿನ್ನೋರು ವಿಪರೀತ ತಿಂದು ತಿಂದು. ನೀನು ಅಷ್ಟೇ, ಜಾಸ್ತಿ ಹಣ ಕಾಸೆ ಪಡ್ಬೇಡ, ಚಿತ್ರಾನ್ನ ಎದ್ದೋಯ್ತೀಯಾ. ನಿಮ್ಮಿಂದ ನನ್ನ ಲೈಫ್ ಎಲ್ಲ ಹಾಳಾಗೋಗ್ತಾ ಇದೆ. ಆಡ್ಬಿಟ್ಬಿಟ್ಟು ಸಾಚಾ ತರ ಬುದ್ಧಿ ಹೇಳಕ್ ಬಂದ್ಬಿಟ್ಯಾ? ಯೋ, ಇದೊಂದ್ಸರ್ತಿನಾದ್ರೆ ನಿಜ ಹೇಳ್ಬಿಡಯ್ಯ, ನಿನ್ ಕೈ ಮುಗಿತೀನಿ. ಯಾವಾಗ ದುಡ್ಡು ಕೊಡ್ತೀಯಾ? ನಿನಗ್ ಬುದ್ಧಿ ಹೇಳೋದು, ಆನೆಗ್ ಚಡ್ಡಿ ಹೊಲಿಸೋದು, ಎರಡು ಒಂದೆ. ಅಯ್ಯ, ಎದ್ದೋಗ್ ಬಿದ್ಕೋ ಹೋಗು. ಬೇಡ 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 ದೇವ ದೇವ.
ಗುಂಜಾ ಗುಂಜಾ ಏ ಗುಂಜಾ ಗುಂಜಾ ಏ ಗುಂಜನ್ ಮಗನೇ ಗುಂಜಾ ಏ ಗುಂಜಾ ಇವನು ತುರಿನಾ ಎದ್ ಬಾಚಿಗೆ ಒಂಟೈತೆ ದೆವ್ವ ಅಯ್ಯ ಕ್ವಾಡಂಗಿ ಮುಂಡೆದೆ ದೆವ್ವನು ಇಲ್ಲ ಎಂತದೂ ಇಲ್ಲ ಬಾಚಿಗೆ ಇವನೇ ದೆವ್ವ ಅಡ್ಡಂಗ ಅಡ್ತಾನೆ ಹೋಗ್ ಬಿತ್ಕೋ ಹೋಗು ಹೋಗ ಹೋಗಲ್ಲ ಯಾಕೆ ದೆವ್ವ ನಿನ್ ಜೊತೆಲೆ ಮಲಿಕಂತೀನಿ ಅಯ್ಯೋ ಮುಂಡೆದೆ ಎಲ್ಲೋದ ಉಚ್ಚ ಬಾತ್ರೂಮ್ಗೆ ಹೋಗಿದ್ದಾನೆ ತುಂಬಾ ನೋವಾಗ್ತಾ ಇದೆಯಾ ಈ ನನ್ ಮಗನ್ ಮಾತಿನಲ್ಲಿ ನಂಗೆ ಯಾಕೋ ನಂಬಿಕೆನೇ ಬರ್ತಾ ಇಲ್ಲ ಗುಂಡು ನೀಚಿಗೆ ತೆಗೆದ ಮೇಲೆ ಬೇಗ ವಾಸಿ ಆಗುತ್ತೆ ಅಂದಿದ್ದ ನಿಜಾನ ಯಾವ್ದಕ್ಕೊಂದ್ಸಲ ಡಾಕ್ಟರ್ ತೋರಿಸ್ಬಿಡಣ ದುಡ್ಡು ನಾಸೆಗೆ ಔಷಧಿ ಕದ್ ಮಾರ್ಕೊಳ್ಳು ಈ ಸ್ವಾರ್ಥಿ ಡಾಕ್ಟರ್ಗಳು ನನ್ಗೆ ಔಷಧಿ ಕೊಡೋದು ಗುಣ ಮಾಡೋದು ಆಸ್ಪತ್ರೆಯಲ್ಲ ಸೆಂಟ್ರಲ್ ಜೈಲಲ್ಲಿ ಯಾಕೆ ತಲೆ ಕೆಡಿಸ್ಕೊಳ್ತೀಯ ನಮ್ ಕಸಬೆ ಅಂತದ್ದು ನೀವ್ ಯಾಕೆ ಕಸಬ್ಗಿಳಿದ್ರಿ ನಾವ್ ಇಳಿಲಿಲ್ಲ ಇಳಿಸಿದ್ರು ಯಾರು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳ ತರ ಮುಕ್ಕೋಡ್ ಹಾಕೊಂಡಿರೋರು ಅಂದ್ರೆ ಅವರವ್ರ ಸೀಟ್ನಲ್ಲಿ ಉಳಿಬೇಕಾದ್ರೆ ನಮ್ಮಂತವ್ರ ಸಹಾಯ ಬೇಕೇ ಬೇಕು ಹೊತ್ತೊತ್ತಿಗೆ ಒಂದಿಡಿ ಅನ್ನ ಸಿಕ್ಕಿರೆ ಸಾಕು ಅಂತಿರೋ ನಮ್ಮಂತ ಅನಾಥರನ್ನ ಅವ್ರ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಂಡು ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳ ತರ ಇರ್ತಾರೆ ಪರಿಸ್ಥಿತಿ ತಿರುಗಿ ಬಿದ್ರೆ ಅದ ನಮ್ಮೇಲೆ ಹಾಕಿ ಈ ರೀತಿ ಅನುಭವಿಸಕ್ ಬಿಡ್ತಾರೆ ನೀ ಏನ್ ಹೇಳ್ತಾ ಇದೀಯ ಅಂತಾನೆ ನಂಗೆ ಅರ್ಥ ಆಗ್ತಾ ಇಲ್ವೇ ಏನ್ ಅವನ್ ತಲೆ ತಿಂತಿದ್ಯಾ ನಾನ್ ತಲೆ ತಿನ್ನಕ್ಕೆ ನಿನ್ನಂಗೇನು ಯಜ್ಞ ಅಲ್ಲ ಬಾಗ್ಲಕ್ಕ ಬಾ ಓಹೋ ಮಲಗಿದಾಗ ನಮ್ಮ ಆಯ ಬೀಗ ಹಾಕೊಂಡು ತರಕಾರಿ ತರಕ ಹೋಗ್ಬಿಟ್ಟಿದ್ದಾಳೆ ತುಂಬಾ ಬೋರ್ ಹೊಡಿತಾ ಇತ್ತು ಹಿತ್ಲ ಕಡೆ ಬಂದಾಗ ನೀವ್ ಕಂಡ್ರಿ ನಿಮ್ ಹತ್ರ ಮಾತಾಡ್ಬೇಕು ಅನಿಸ್ತು ಅದಕ್ಕೆ ಕರ್ತೆ ಅಯ್ಯಯ್ಯೋ ನನ್ ಪರಿಚಯನೇ ಮಾಡ್ಕೊಳ್ಳಿಲ್ಲ ನನ್ ಹೆಸರು ಪಲ್ಲವಿ ನಿಮ್ ಹೆಸರು ಕಾವ್ಯ ಹೌದು ಅವರು ನನ್ ಪ್ರಾಣ ಅಂದ್ರೆ ಅವರನ್ನ ನಾನು ಎಷ್ಟು ಪ್ರೀತಿಸ್ತಿದ್ದೀನಿ ಗೊತ್ತಾ ಅವರೇ ನನ್ ಗಂಡ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಮದ್ವೆ ಯಾವಾಗ ಆದ್ರೆ ಆಯ್ತು ಅವ್ರು ಒಪ್ಪಿದಾರ ಮದ್ವೆಗೆ ನಿಮ್ಮನೇ ಮದ್ವೆ ಆಗ್ತಾರಂತ ಏ ಅದಕ್ಕೆಲ್ಲ ಅರ್ಥವಾಗುತ್ತೆ ಇವೆಲ್ಲ ಅದೊಂದು ಬುದ್ಧು ಮದ್ವೆ ಆಗದೇ ಇರ್ಲಿ ನೋಡೋವರೆಗೂ ನೋಡಿ ಹಿಡ್ಕೊಂಡು ರೇಪ್ ಮಾಡ್ಬಿಡ್ತೀನಿ ಬೀಗ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ನಾವಿಬ್ರು ಕುತ್ಕೊಂಡು ಸಾಯಂಕಾಲದವರೆಗೂ ಮಾತಾಡ್ಬೋದಾಗಿತ್ತು ಏನೇ ಆದ್ರೂ ಈ ಕಿಟಕಿ ವ್ಯವಹಾರ ಬೋರಪ್ಪ ಅಯ್ಯಯ್ಯೋ ಮರ್ತಿದ್ದೆ ನಮ್ಮ ಅಕ್ಕ ಬರೋ ಟೈಮ್ ಆಯ್ತು ಇನ್ನೊಂದ್ ದಿವಸ ಆರಾಮಾಗಿ ಮಾತಾಡೋಣ ಹೇಗೂ ನನ್ ಗುಂಜು ಮನೆಗೆ ಬರ್ತಿರ್ತೀನಲ್ಲ ಬರ್ತೀನಿ ಕಾವ್ಯ ನನ್ ಗುಂಜು ಒಳ್ಳೆಯವರಲ್ವಾ ಹೌದು ತುಂಬಾ ಒಳ್ಳೆಯವರು ಥ್ಯಾಂಕ್ ಯು ಅದಕ್ಕೆ ನಾನು ಅವ್ರನ್ನ ಅಷ್ಟೊಂದು ಲವ್ ಮಾಡ್ತಿರೋದು ನೋಡೋಣ ಯಾವನೋ ಕಾಲ ನನ್ನ ಮಗ ಕಾರಿನ ಟೈರ್ ಬಿಸ್ತವನೆ ಮೊನ್ನೆ ನಮ್ಮ ಮನೆಯಲ್ಲಿ ಸಾಮಾನು ಜೋಸ್ಕೊಂಡು ಹೋದ ನನ್ನ ಮಗ ಇವನೇ ಇರ್ಬೇಕು
ನಿನ್ನ ಏರಿಯಾದಲ್ಲಿ ಕಳ್ತನ ಆಗೋದಂದ್ರೆ ನಂಗೆ ಅವಮಾನ. ನೋಡು ಒಂದ್ ಕೆಲಸ ಮಾಡು, ನೀನ್ ಆ ಕಡೆಯಿಂದ ಬಾ, ನಾನು ಈ ಕಡೆಯಿಂದ ಬರ್ತೀನಿ, ಇಬ್ರು ಹೋಗಿ ಹಿಡಿಯೋಣ. ತೊಂದ್ರೆ ಕೊಡ್ತೀಯ ಶುದ್ಧ ಇಲ್ಲ ನೀನು. ಲೇಡೀಸ್ ಒಂದು ಜೆಂಟಲ್ಮನ್, ನಾನು ಯಾರು ಈ ಏರಿಯಾ ಕಾಯೋ ವೀರ ಪುಂಡ, ಇವನು ನನ್ನ ತಮ್ಮ ಸುಂಡ. ಈ ಕುಳ್ಳ ಕಳ್ಳ ನಮ್ಮನೆ ದರೋಡೆ ಮಾಡಿದ್ದು ಅಲ್ದೆ ಕ್ವಾರಂಟೈನ್ ನ ಕಲಿತಾ ಇದ್ದ, ಕರೆಕ್ಟ್, ಇವನ್ನ ಹಿಡಿದು ಹೊಡೆದು ಕಟ್ ಹಾಕಿದೀವಿ. ನಿಜ? ಅಯ್ಯಯ್ಯೋ ಅದು ನಮ್ ಕಾರು ಕಂಡ್ರು. ಎಸ್ ಮೇಡಮ್, ನಿಮ್ ಕಾರ್ ಟೈರ್ ನೇ ಕದಿತಿದ್ದ. ಅಯ್ಯೋ ಪಾಪಿಗಳ, ಥ್ಯಾಂಕ್ ಯು. ನಿಮ್ಗ್ ಬರ್ಬಾರದ್ ಬರ ಸೂಪರ್ ಬೆವರ್ಸಿ, ನನ್ ಮಕ್ಳು ಅವ್ರ ನಮ್ ಯಜಮಾನ್ರು ಕಂಡ್ರು. ಐ ಸಿ, ನಿಮ್ ಯಜಮಾನ್? ಕಳ್ಳನ್ನ ಹಿಡಿತೀನಿ ಅಂತ ಹೇಳ್ಬಿಟ್ಟು ರಾತ್ರಿ ಎಲ್ಲ ನಮ್ಗೆ ತೊಂದ್ರೆ ಕೊಡ್ತಾನೆ. ಬಿಡ್ಬೇಡಿ ಅವನ, ಅವನ್ ಸರಿ ಇಲ್ಲ, ಡ್ಯೂಟಿ ಸರಿ ಮಾಡಲ್ಲ. ಯಾಕೋ ಇಷ್ಟ ಲೇಟು? ನಿಂಗ್ಯಾಕೆ? ನೀನ್ ಯಾವ ತರ್ಕೊಂಡಿ ನನ್ ಮಗನಲ್ಲಿ ಕೇಳಕ್ಕೆ? ಏ ಕಳ್ಳ, ಅಲ್ಲಿಯಸ್ ಪಳಗಾರ, ನಂಗೆ ಸಖತ್ ಧೈರ್ಯ ಬಂದ್ಬಿಟ್ಟಿದೆ. ಏ, ನಾನ್ ನಿನ್ಗೆ ಏನ್ ಅನ್ಯಾಯ ಮಾಡಿದ್ನೋ ಕಳ್ಳನ್ ಮಕ್ಳ? ನನ್ನ ಲೈಫ್ನೇ ಹಾಳು ಮಾಡ್ಬಿಟ್ರಲ್ಲೋ. ನನ್ನ ಮನೆಗೆ ನೀನು ಮಾಂಸ ತರ್ತೀಯನೋ ಬೇವಸಿ ನನ್ನ ಮಗನ? ಏ, ನನ್ನ ಮಗನೇ, ನೀನು ಅಪ್ಪನೇ ಕುಡಿಯೋದಂತ ತಿಳ್ಕೊಂಬಿಟ್ಟಿಯನ? ನಾನು ನನ್ನ ಲವರ್ ಜೊತೆ ಹೋಗ್ತಾ ಇದ್ರೆ ಫಾಲೋ ಮಾಡ್ತೀಯನ? ಏ ಗುಂಜಪ್ಪ, ಯಾಕೆ ಹಿಂಗೆ ಆಡ್ತೀಯ? ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೆ. ಏ ಸುಳ್ಳ, ಯು ಬ್ಲಡಿ ಕಳ್ಳ, ನಿರ್ಧರಿಸ್ತೀನಿ ಅಂತ ಹೇಳಿ ತಿರ್ಗಾ ಪೂಂಗ್ತೀಯನ? ನಾನ್ ಜೈಲಿಗೆ ಹೋದ್ರು ಪರವಾಗಿಲ್ಲ, ಎಲ್ಲ ಪೊಲೀಸ್ನವ್ರಿಗೆ ಹೇಳ್ತೀನ. ಇವು ಬ್ಲಡಿ ದಂಡ ಪಿಂಡಾಸ್, ಏ ಗಂಗು, ನಿನ್ ಬೈಕು ಕಳಿಸಿಕೊಳ್ಳು, ನಂಗು ಮೇಲೆ ಎತ್ತಬೇಕು, ಮೇಲೆ ಕಳಿಗೆ ಹಚ್ಚಬೇಕು. ಅಮ್ಮ, ಅಯ್ಯೋ, ಅವನು ಯಾಕೋ ಅಮ್ಮ. ಭದ್ರಾ, ಭದ್ರಾ, ಭದ್ರಾ.
ಭದ್ರಾ ಭದ್ರಾ ಹಾಳಾಗೋಯ್ತಲ್ಲೋ ನಾವು ಜನಗಳ ಹತ್ರ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಬೇಕು. ಮಾಡು ಪಾಪ, ಅವ್ನ್ ನೋಡಿದ್ರೆ ಕಾರಿನ ಯಜಮಾನ ಕಂಡಂಗ್ ಕಾಣ್ತಾನೆ. ಅವನಿಗೋಗಿ ನಾವು ಹೆಲ್ಪ್ ಮಾಡ್ಬೇಕು. ಕಮಾನ್ ಸರ್ 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 ಸರ್, ನೀವ್ ಯಾಕೆ ಕಷ್ಟ ಪಡ್ತೀರಿ? ನಾವು ನಿಮ್ ಸಹಾಯ ಮಾಡ್ತೀವಿ. ಬನ್ನಿ ಕೂತ್ಕೊಳ್ಳಿ, ಬನ್ನಿ ಬನ್ನಿ ಸರ್. ನಾನಲ್ಲ ಸರ್. ಅಯ್ಯೋ ಬನ್ನಿ ಸರ್. ಸರ್ ಬಿಟ್ಬಿಡಿ ಸರ್. ಅಯ್ಯೋ ಪರವಾಗಿಲ್ಲ ಬನ್ನಿ ಸರ್. ಬಿಟ್ಬಿಡಿ ಸರ್, ನೀವು ರೆಸ್ಟ್ ತಗೊಳ್ಳಿ. ಬಿಚ್ಚಣ ಬಿಚ್ಚಿವಿ, ಬಿಚ್ಚಣ ಬಿಚ್ಚಿವಿ. ನಟ್ ಲೂಸ್ ಮಾಡಣ, ಲೂಸ್ ಮಾಡ್ತೀನಿ. ಬಿಚ್ಚು ಐ ಜೋರ ಆಗದಮ್ಮ. ನಿಂದೇನು ತಪ್ಪಿಲ್ಲ ಅಂದ್ಮೇಲೆ ಅಪರಿಚಿತರನ್ನ ಮನೆಗೆ ಯಾಕೆ ಕರ್ಕೊಂಡ್ ಬಂದೆ? ಅವರಿಬ್ಬರಿಗೂ ಅಷ್ಟ ದಿನ ಯಾಕೆ ಆಶ್ರಯ ಕೊಟ್ಟೆ? ಅವರಿಬ್ರು ದರೋಡೆಕೋರರು, ಜೈಲಿಂದ ತಪ್ಪಿಸ್ಕೊಂಡು ಬಂದವರು. ಅವರಲ್ಲೊಬ್ಬ ಗುಂಡೆಟ್ ಬಿದ್ದವನು ಕೈದಿ ಅಂತ ಗೊತ್ತಾದ್ಮೇಲೂ ಯಾಕೆ ಸಹಾಯ ಮಾಡಿದೆ? ಸತ್ತು ಹೋಗಿರೋನು ಕೊಲೆ ಆಗಿದ್ದಾನೆ ಅಂತ ಗೊತ್ತಾದ್ಮೇಲೂ ಪೊಲೀಸ್ನವ್ರ ಕಣ್ಣಿಗೆ ಯಾಕೆ ಮಣ್ಣಿರ್ಸಿದೆ? 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 ಕಿಡಿಗಳ ಕಾರಿದವು
ದುರಾಸೆ ಫಲವಾಗಿ ಒಡಲೊಳಗೆ ತೂರಿದವು ದುರಾಸೆ ಫಲವಾಗಿ ಒಡಲೊಳಗೆ ತೂರಿದವು ಹೂವೆಲ್ಲ ಮುಳ್ಳಾಗಿ ಹೃದಯಕ್ಕೆ ನಾಟಿದವು ಹೂವೆಲ್ಲ ಮುಳ್ಳಾಗಿ ಹೃದಯಕ್ಕೆ ನಾಟಿದವು ಎಣಿಕೆಯು ಕೈಜಾರೆ ವಿಧಿ ಲಿಖಿತವೆ ಬೇರೆ ಚಣಿಕೆಯು ಕೈಜಾರೆ ವಿಧಿ ಲಿಖಿತವೆ ಬೇರೆ ಬಿದಿಲ್ ಹೋಗೋ ಬಿದಿಲ್ ಹೋಗೋ ಮಾರಿ ನಂಗೊಳ ಕರೆದೆ ಬಯಸಿ ಬಯಸಿ ಈ ನೋವ ಪಡೆದೆ ಬಯಸಿ ಬಯಸಿ ಈ ನೋವ ಪಡೆದೆ ಬೆಂಕಿಣಿ ಹಣ್ಣೆಂದು ಬಯಸಿದ ಕೀಟಗಳು ಬೆಂಕಿಣಿ ಹಣ್ಣೆಂದು ಬಯಸಿದ ಕೀಟಗಳು ರೆಕ್ಕೆಯು ಸುಟ್ಟಾಗ ನಡೆಯದು ಆಟಗಳು ರೆಕ್ಕೆಯು ಸುಟ್ಟಾಗ ನಡೆಯದು ಆಟಗಳು ತಾನು ಹೆಣೆದ ಬಲೆಗೆ ಹೆಣೆದವನೇ ಬಲಿಯು ತಾನು ಹೆಣೆದ ಬಲೆಗೆ ಹೆಣೆದವನೇ ಬಲಿಯು ಮಿಂಚಿ ಹೋದ ಕ್ಷಣಕ್ಕೆ ದುಃಖಿಸಿ ಫಲವೇನು ಮಿಂಚಿ ಹೋದ ಕ್ಷಣಕ್ಕೆ ದುಃಖಿಸಿ ಫಲವೇನು ಬಿದಿಲ್ ಹೋಗೋ ಬಿದಿಲ್ ಹೋಗೋ ಮಾರಿ ನೋಡ ಕರೆದೆ ಬಯಸಿ ಬಯಸಿ ಈ ನೋವ ಪಡೆದೆ ಬಿದಿಲ್ ಹೋಗೋ ಮಾರಿ ನೋಡ ಕರೆದೆ ಬಯಸಿ ಬಯಸಿ ಪಡಿದೆ ಭೂಮಿ ಭೀಕರ ಬಸಣಕ್ಕೆ ಹತ್ತಿರ ಭೂಮಿ ಭೀಕರ ಬಸಣಕ್ಕೆ ಹತ್ತಿರ ಮನಶಾಂತಿಯ ಸಂಹಾರ ಜಗವೆಲ್ಲ ಭಯದ ಭಂಡಾರ ಜಗವೆಲ್ಲ ಭಯದ ಭಂಡಾರ ಲೇಟ್ ಆಗಿ ಬರ್ತೀನಿ ಅಂತ ಮಲ್ಕೊಂಡ್ರೆ ನಿದ್ದೆನೆ ಬರ್ತಿಲ್ಲ ಹಾಗೆ ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತು ಓಡ್ ಬಂದ್ಬಿಟ್ಟೆ ಯಾಕೆ ಬರ್ಬಾರ್ದಾಗಿತ್ತ ಇಷ್ಟೊತ್ತಿನಲ್ಲಿ ನೀನ್ ಬಂದಿರೋದು ಯಾರಾದ್ರೂ ನೋಡಿದ್ರೆ ಏನ್ ತಿಳ್ಕೊತಾರೆ ಯಾರು ಏನಾದ್ರೂ ತಿಳ್ಕೊಳ್ಳಿ ನಾನು ಇರೋದು ಯಾರಿಗೋಸ್ಕರನೂ ಅಲ್ಲ ಅಯ್ಯಯ್ಯೋ ಮನೆ ಎಲ್ಲ ಏನಿಷ್ಟು ಗಲೀಜಾಗಿದೆ ಯಾವಾಗ್ಲೂ ಕ್ಲೀನೋ ಕ್ಲೀನೋ ಅಂತಿದ್ರಿ ಅದು ಅದು ಯಾಕೊಂಥರ ಇದ್ದೀರಾ ಏನೇನೋ ಮಾತಾಡ್ತಾ ಇದ್ದೀರಾ ಹುಷಾರಿಲ್ವಾ ಜ್ವರ ಜ್ವರ ರೆಸ್ಟ್ ತಗೋಬೇಕು ನಿಮ್ ಮನೆಗೆ ಹೋಗು ಹೋಗು ಡಾಕ್ಟರ್ ಹತ್ರ ಹೋಗೋಣ ಬೇಡ ರೆಸ್ಟ್ ತಗೊಂಡ್ರೆ ಸರಿಯಾಗುತ್ತೆ ಯಾಕೆ ಹೀಟ್ ಬೆವರ್ತಾ ಇದ್ದೀರಾ ಅದು ಅದು ಸೆಕೆ ಸೆಕೆ ಏನು ಈ ಚಳಿಲಿ ಸೆಕೆನಾ ಅಲ್ಲಲ್ಲ ಅದದು ಚಳಿ ಚಳಿ ಚಳಿಲಿ ಬೆವರ್ತಾ ಇದ್ದೀರಾ
ಯಾಕೋ ಇವತ್ತು ನೀವು ಒಂಥರ ಆಡ್ತಾ ಇದ್ದೀರಾ? ನನಗೆ ತಾಳಿ ಕಟ್ಬಿಟ್ಟಿದ್ರೆ ನಿಮ್ ಜೊತೆಲಿದ್ದು ನಿಮ್ಮನ್ನ ನೋಡ್ಕೋತಿದ್ನ? ನಿಂಗ್ ತಾಳಿ ಕಟ್ಟೋದು ಬೇಡ, ನೀನ್ ಇಲ್ಲಿರೋದು ಬೇಡ, ಹೋಗು. ನಂಗೆಲ್ಲ ಗೊತ್ತು, ಮನಸ್ಸಿನಲ್ಲಿರೋದೇ ಒಂದು, ಮಾತಾಡೋದೇ ಒಂದು. ಹಾ, ಬೆಳಗ್ಗೆ ಬೇಗ ಬಂದ್ಬಿಡ್ತೀನಿ, ಮಲ್ಕೊಂಡು ರೆಸ್ಟ್ ತಗೊಳ್ಳಿ. ಗುಡ್ ನೈಟ್. ಕಳ್ಳರು ಸಿಗುವವರೆಗೂ ನಾನ್ ಮಾತ್ರ ನಿನ್ ಬಿಡೋದಿಲ್ಲ. ಗುಂಡಿ ತೆಗೀತಿದ್ದೀರಾ? ತೆಂಗಿನ ಸಸಿ ನೆಡೋಣ ಅಂತ. ಏನ್ ಸಾ, ತೆಂಗಿನ ಸಸಿ ನೆಡಕ್ಕೆ ಇಷ್ಟು ದೊಡ್ಡ ಗುಂಡಿನಾ? ಅದು ತೆಂಗಿನ ಸಸಿ ನೆಟ್ರೆ ಫಲ ಕೊಡೋದ್ ಲೇಟ್ ಅಲ್ವಾ, ಅದಕ್ಕೆ ಮರನೇ ನೆಟ್ ಬಿಡೋಣ ಅಂತ. ಇದು ಮರ ನೆಡೋ ಗುಂಡಿ ಇದ್ದಂಗಿಲ್ಲಣ್ಣ, ಹುಳೋ ಗುಂಡಿ ಇದ್ದಂಗೆ ಆಯ್ತಲ್ಲಣ್ಣ. ಮುಚ್ಕೊಂಡಿರೋ, ನಿಮ್ಗೆ ಹಾಕಬೇಕು ಸಾರ್. ನೀವ್ ಯಾಕೆ ಕಷ್ಟ ಪಡ್ತೀರಿ ನನಗೆ ಹೇಳಿದ್ರೆ? ನಾನು ಏರಿಯಾ ಕಾಯೋ ವೀರ, ಜನಸೇವಕ ಸಾರ್. ಸಾರ್ ನೀವು ಕಷ್ಟ ಪಡ್ಬೇಡಿ, ಬನ್ನಿ ಸರ್, ರೆಸ್ಟ್ ತಗೊಳ್ಳಿ. ಅಯ್ಯಣ್ಣ ನಮ್ಮ ಅಣ್ಣ ನಾನು ಅಷ್ಟಂಟು ಅಯ್ಯಣ್ಣ, ನೀನು ಜೋರಾಗಿ ಅಯ್ಯಣ್ಣ ಯಾಕೆ ನಿಂತ? ಅಯ್ಯೋ ಬೇಡ ಕಂಡ್ರಯ್ಯ, ನಿಮ್ ದಮ್ಮಯ್ಯ ಅಂತೀನಯ್ಯ, ಹೊಟ್ಟ ಬಿಡ್ರಯ್ಯ. ಅಣ್ಣ ನಿಲ್ಸಣ. ಯಾಕೋ? ಯಾಕೆ ಅಂದ್ರೆ ಮರ ಯಾವ ಸೈಜ್ ಆಯ್ತು ಯಾರಿಗೆ ಗೊತ್ತು? ಸಾಯ್ಬಿಡ್ತಾರ ಮರ ಕುಳ್ಳಗಿದ್ರು ಬಿಟ್ರೆ ಗುಂಡಿ ಒಳಗೆ ಹೋಗ್ಬಿಡುತ್ತೆ. ಅದಕ್ಕೆ ಹೌದಲ್ವಾ, ನಾನ್ ಇದನ್ನ ಯೋಚನೆ ಮಾಡ್ಲಿಲ್ವಲ್ಲ. ಹೋಗಿ ಆ ಮರ ಯಾವ ಸೈಜ್ ಐತೆ ನೋಡ್ಕೊಂಡು. ಸರ್ ಮರ ಎಲ್ಲೈತೆ? ಮರನ ಮನೆ ಒಳಗೈತೆ. ಅಣ್ಣ ನಾವಿಬ್ರು ಹೋಗಿ ಮರ ನೋಡ್ಕೊಂಡು ಬರೋಣ ಬಾ. ನಡಿ ಅಲ್ಲಡಿ, ಹೋಗಿ ಎಸ್ ಐ ಬರ್ತಾ ಇದಾರೆ, ಹೋಗ್ಬಿಡ್ರಯ್ಯ. ಎಸ್ ಐ ಬಂದ್ರೆ ನಾವೇ ಯಾವ ಬೆಳಕಂಡ್ರಯ್ಯ, ಹೋಗ್ಬಿಡ್ರಿ ಹೋಗ್ಬಿಡ್ರಯ್ಯ. ಹೋಗಂಗಿಲ್ಲ, ಎಸ್ ಐ ಮೇಡಮ್ ಒಂದು ಶೆಡ್ಯೂಲ್ ನೋಡದೆ ಹೋಗೋದು. ಯಾವ ಆಗ್ಲೇನೆ ಎಸ್ ಐ ಅಶ್ವಿನಿ ಅವ್ರು ಬಂದಿದ್ರು. ಎಲ್ಲ ವಿಷಯ ಹೇಳವ್ರೆ, ಮೊನ್ನೆ ಕಾರ್ ಟೈರ್ ಬಿತ್ತಿದ್ ಒನ್ನರ್ಗೆ ಹೊಡೆದ್ರೆ ಅಂತಲ್ಲ ಕಂಪ್ಲೇಂಟ್ ಕೊಟ್ಟವ್ರೆ, ಅದಕ್ಕೆ ಪೊಲೀಸ್ನವ್ರು ನಿಮ್ಮಿಬ್ಬರನ್ನ ಹುಡುಕ್ತಾವ್ರೆ. ಈಗ ಏನ್ ಸಾರ್ ಮಾಡೋದು? ಅಣ್ಣ ನನ್ನ ಕೈಲಿ ಓಡಕ್ ಆಗ್ತಾ ಇಲ್ಲ, ನಂಗೆ ಸ್ಟಾಮಿನ ಕಡಿಮೆಲಿ ಬಿಟ್ಟಿದೆ. ಇಲ್ಲೇ ಎಲ್ಲಾದ್ರೂ ಬಚ್ಚಿಟ್ಕೊಂಡು ಬಿಡೋಣ. ಅಲ್ಲೇ ಇಲ್ಲೇ ಯಾಕೆ ಬಚ್ಚಿಟ್ಕೊಳ್ಳೋದು? ಇಲ್ಲೇ ಜಂಪ್ ಮಾಡ್ಬಿಡೋಣ. ಜಂಪ್ Thank you.
ಎಷ್ಟೊತ್ತಿನಲ್ಲಿ? ಸ್ಟೇಷನ್ಗೆ ಪಲ್ಲವಿನ ಫೋನ್ ಮಾಡಿದ್ಲು, ನಿಮಗ್ ತುಂಬಾ ಹುಷಾರಿಲ್ಲ ಅಂತ. ಮನೆಗೆ ಹೋಗ್ತಾ ಇದ್ದೆ, ಹಾಗೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಊಟ ಮಾಡಿದ್ರ? ಎಷ್ಟು ದಿನ ಹುಷಾರಿಲ್ಲ? ಬೆಳಿಗ್ಗೆಯಿಂದ ಮಡಿ ಕ್ಲೀನು ಅಂತ ಇಲ್ಲಿದ್ದ ಉಪದೇಶ ಮಾಡ್ತಿದ್ದವರು ಒಂದೇ ದಿನಕ್ಕೆ ಇಷ್ಟೊಂದು ಗಲೀಜ್ ಮಾಡ್ಬಿಟ್ಟಿದ್ದೀರಲ್ಲ. ಈಗ್ಲೇ ಕ್ಲೀನ್ ಮಾಡ್ತೀನಿ. ಯಾಕೆ ಬೆವರ್ತಾ ಇದ್ದೀರಾ? ಯಾಕಿಲ್ಲ, ನಂಗೆ ನಿದ್ದೆ ಬರ್ತಾ ಇದೆ, ನಾ ಮಲ್ಕೋತೀನಿ. ನೀವು ಹೋಗಿ ಹೋಗಿ. ಒಂದು ಗ್ಲಾಸ್ ನೀರು ಕೊಡ್ತೀರಾ? ಕೊಡ್ತೀನಿ. ಎಲ್ಲಿ ಮಲಗಿದ್ರಿ? ನಾನು ಸೋಫಾ ಮೇಲೆ ಮಲಗಿದ್ದೆ. ನೀರು? ಇದೇನು ಮಣ್ಣು? ಇದು ನನ್ನ ಕೈ ಮಣ್ಣಾಗಿದೆ. ಸಾಯಂಕಾಲ ಬಂದ ತಕ್ಷಣ ಗಿಡಗಳಿಗೆ ಪಾತಿ ಮಾಡ್ತಾ ಇದ್ದೆ, ಸುಸ್ತಾಯ್ತು. ಯಾವುದೋ ಮೂಡ್ನಲ್ಲಿ ಕೈ ತೊಳೆದ ಮರೆತು ಹಾಗೆ ಮಲಗ್ಬಿಟ್ಟೆ. ಹುಷಾರಿಲ್ಲದೆ ಇರೋವಾಗ ಪಾತಿ ಮಾಡಕ್ಕೆ ಹೋಗಿದ್ರಾ? ಎಲ್ಲಿ? ಹೊರಗಡೆ. ಹೋಗಿ ಮಲ್ಗಿ, ನಾನು ಬರ್ತೀನಿ. ಹಾಂ, ನಾಳೆ ನೀವು ಆಫೀಸ್ಗೆ ಹೋಗ್ಬೇಡಿ, ರೆಸ್ಟ್ ತಗೊಳ್ಳಿ. ಬೆಳಗ್ಗೆನೆ ಪಲ್ಲವಿನ ಕಳಿಸ್ತೀನಿ, ಮನೆಯೆಲ್ಲ ಕ್ಲೀನ್ ಮಾಡ್ತಾಳೆ. ಆಫ್ಟರ್ ಲೀವ್ ಹಾಕಿ ಮಧ್ಯಾಹ್ನ ಮೇಲೆ ನಾನು ಒಂದು ರೌಂಡ್ ಬಂದು ಹೋಗ್ತೀನಿ. ನಾಳೆನು ಬರ್ತೀರಾ? ಯಾಕೆ ಬರಬಾರ್ದೇನು? ಇಲ್ಲ ಪರವಾಗಿಲ್ಲ, ಬನ್ನಿ ಬನ್ನಿ. ಓಕೆ, ಗುಡ್ ನೈಟ್. ತಿರುಗಿ ಎಸ್ ಐ ಮತ್ತೆ ಬಂದ್ರು ಬರಬಹುದು.
ನಾವು ತೋಡಿದ್ಕೊಂಡು ಕತನಾಗ್ಬಿಟ್ಟೈತೆ. ಬೇಗ ಬನ್ನಿ ಸರ್, ಬಟ್ಟೆ ಹಾಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಅಯ್ಯ ಮುಂಡೆ ಮಕ್ಕಳ, ಯಾಕೆ ನನ್ನ ಪ್ರಾಣ ತಿಂತಾ ಇದ್ದೀರಾ? ಮತ್ತೆ ಎಸ್ ಐ ಬರ್ತಾವ್ರೆ, ನಿಮ್ಮನ್ನ ಹುಡುಕ್ತಾವ್ರೆ. ನೀವೇನಾದ್ರೂ ಅವ್ರ ಕೈಗೆ ಸಿಕ್ಕಾಕೊಂಡ್ಬಿಟ್ರೆ ನಿಮ್ ಕೈ ಕಾಲು ಮುರಿದು ಒಳಗಾಕ್ಬಿಡ್ತಾರೆ. ಮೊದ್ಲಿಲ್ಲಿಂದ ತಪ್ಸ್ಕೊಳ್ರಿ. ಹೌದಾ? ಎಸ್ ಉಂಡ, ಈಗ ಏನ್ ಮಾಡೋದು? ಅಬ್ಬ ಬೆನ್ನತ್ತ ಭೂತಗಳು. ಅಯ್ಯೋ ಕಚ್ಚಿದ ನನ್ ಮಕ್ಕಳ, ಒಳ್ಳೆ ಚಂದ್ರ ಕಟ್ಟಾಗೋಯ್ತಲ್ಲ ಇವತ್ ನಿಮ್ಮನ್ನ. ದೇವರ್ಸಿ ನನ್ ಮಗನೆ, ಮನುಷ್ಯನ ನೀನು ಇಷ್ಟೆಲ್ಲ ಮಾಡಿದ್ದು ಅಲ್ದೆ ಮತ್ತೆ ನಿನ್ ಹಾಳು ಮುಖ ತೋರ್ಸಕ್ಕೆ ಇಲ್ಲಿಗೆ ಯಾಕೆ ಬಂದೆ? ತಡ್ಕೊ, ತಿರ್ಗ ಯಾಕೆ ಬರ್ತಾ ಇದ್ಯಾ? ಸಮಾಧಾನ ಆಯ್ತಾ? ಮಾತಾಡ್ಬೇಡ ನೀನು. ನೀನ್ ನನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ ಅಂತ ನನಗೆ ಗೊತ್ತು ಕಣು. ಅದಕ್ಕೆ ನನ್ ಬಗ್ಗೆ ನಿನಗೆ ಅರ್ಥ ಮಾಡಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಅಂದ್ರೆ ನನ್ನನ್ನು ಸಹಿಸ್ತೀಯ? ಇಲ್ಲ ಕಣ, ನಿನ್ನಂತ ಮುಗ್ಧ ಸ್ನೇಹಿತನ ಕಳ್ಕೊಳ್ಳಕ್ಕೆ ನನ್ನ ಮನಸ್ಸಾದ್ರೂ ಹೇಗೆ ಬರುತ್ತೋ? ಮತ್ತೆ ಮತ್ತೆ ತುಂಗ ನೀನ್ ಒಯ್ದಿನ, ಅವನ್ ಯಾಕೆ ಕೊಲೆ ಮಾಡ್ದೆ? ಅವನು ನನ್ನ ಪ್ರಾಣ, ಅವನಿಗೋಸ್ಕರ ಯಾರು ಏನ್ ಬೇಕಾದ್ರೂ ಮಾಡಕ್ ನಾನು ರೆಡಿಯಾಗಿದ್ದೆ. ನಿಜ ಹೇಳ್ಬೇಕು ಅಂದ್ರೆ ನಿನಗ್ ತೊಂದರೆ ಕೊಟ್ಟಿದ್ದು ಅವನು ವಾಸಿಯಾಗೋವರೆಗೂ ಇಲ್ಲಿರೋಣ ಅಂತ. ಅಷ್ಟು ಪ್ರೀತಿ ಇರೋನು ಅವನ್ ಯಾಕೆ ಕೊಲೆ ಮಾಡ್ದೆ? ಆ ಹೆಣ ನನ್ನ ತಲೆ ಕಟ್ಟಿ ಯಾಕೆ ಹೊಡೆದೆ ನೀನು? ಅವನನ್ನ ನಾನ್ ಕೊಲೆ ಮಾಡಿಲ್ಲ ಕಣೋ. ಆವತ್ತಿನ ಕುಡಿದು ಬಂದು ನಮ್ಮೇಲೆ ಬಾಯಿಗೆ ಬಂದಂಗೆಲ್ಲ ಮಾತಾಡಿ ಮಲಗ್ಬಿಟ್ಟೆ. ಆಮೇಲೆ ತುಂಗ ಭದ್ರ ನಂದೊಂದು ಮಾತಾಡ್ಸ್ಕೊಡ್ತೀಯ? ಏನೋ ಅದು ನಿನ್ ಮಾತನ್ನ ನಾನು ಯಾವುದೋ ತೆಗೆದಾಕಿದ್ದೀನಿ. ಹಾಗಾದ್ರೆ ನನ್ನ ತಲೆ ಮುಟ್ಟಿ ಪ್ರಮಾಣ ಮಾಡು. ಏನೋ ಮೊದಲು ಪ್ರಮಾಣ ಮಾಡು. ಸರಿ ಹೇಳು, ನಿನ್ಗೋಸ್ಕರ ನನ್ನ ಪ್ರಾಣ ಬೇಕಾ? ಇಲ್ಲ, ನೀನ್ ನನ್ನ ಪ್ರಾಣ ತೆಗಿಬೇಕು. ಏನೋ ಏನ್ ಹೇಳ್ತಾ ಇದ್ದೀಯ ನೀನು? ಹೌದು, ಇನ್ನು ನಾನು ಹೇಗೂ ಬದುಕಲ್ಲ. ಅಬ್ಬಬ್ಬ ಅಂದ್ರೆ ಇನ್ನೊಂದು ಎರಡು ದಿನ ಬದುಕ್ಬೋದು, ಅದು ನಿನಗೂ ಗೊತ್ತು. ಸುಮ್ಮನೆ ಯಾಕೆ ನನಗೆ ಧೈರ್ಯ ತುಂಬತ್ಯ? ನನ್ನಿಂದ ಈ ಯಾತನೆನ ಅನುಭವಿಸ್ಕೊಂಡು ಬದುಕೋಕ್ಕಿಂತ ನನ್ನ ಸಾಯಿಸ್ಬಿಡು. ಪಾಪಿ ನನ್ನ ಮಕ್ಕಳ ಮೇಲೆ ಸೇಡು ತೀರಿಸ್ಕೋ. ನಮಗೆ ಬರಬೇಕಾಗಿರೋ ಹಣನ ಕಿತ್ಕೊಂಡು ನಮ್ಮ ಹೊಲಸದಾರಿನ ಬಿಟ್ಟು ಚೆನ್ನಾಗಿ ಬದುಕು. ಆಗಲಿ ನನ್ನ ಆತ್ಮಕ್ಕೆ ಶಾಂತಿ. ಅದರಲ್ಲಿ ಸ್ವಲ್ಪ ಹಣನ ಗುಂಜ ಪುಂಗು ಕೊಡು. ಭದ್ರ, ಈ ಯಾತನೆ ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ವೋ? ನನ್ನ ಕೈಲಿ ಆಗ್ತಾ ಇಲ್ಲ. ಹೇಳಿದಾರ ನಾನೇ ಆತ್ಮಹತ್ಯೆ ಮಾಡ್ಕೊಳ್ಳೋ ಬದಲು ನೀನೇ ನನ್ನ ಸಾಯಿಸು. ನೀನೇ ನನ್ನ ಸಾಯಿಸು. ಏನಾಗ್ತಿದೆ ನಿಂಗೆ? ಏನಾಗ್ತಾ ಇದೆಯೋ? ಯಾಕೆ ಹಿಂಗ ಆಗ್ತಾ ಇದೆಯೋ? ಏನಾಗ್ತಿದೆ ತುಂಗ ನಿಂಗೆ? ತುಂಗ ತುಂಗ ನನ್ ಬಿಟ್ಟು ಹೋಗ್ಬೇಡ, ನನ್ ಬಿಟ್ಟು ಹೋಗ್ಬೇಡ ತುಂಗ. ನನ್ ತಪ್ಲಿ ಮಾಡ್ಬೇಡ, ನನಗಿನ್ ಯಾರೋ ಇದ್ದಾರೆ, ನನಗಿನ್ ಯಾರೋ ಇದ್ದಾರೆ ತುಂಗ. ನನ್ ಬಿಟ್ಟು ಹೋಗ್ಬೇಡ ತುಂಗ, ನನ್ ಬಿಟ್ಟು ಹೋಗ್ಬೇಡ. ಹೋಗ ನನ್ನ ಮಕ್ಕಳನ್ನ ಮಟ್ಟ ಹಾಕಿ ನಮಗ್ ಸೇರ್ಬೇಕಾದ ದುಡ್ಡು ತಗೊಂಡು ಇಲ್ಲಿಗೆ ಬರ್ತಾ ಇದ್ದೀನಿ. ಗುಂಜ, ನಾನು ಮೊದಲು ತುಂಬ ಶವ ನೋಡ್ಬೇಕು. ಎಲ್ಲಿಟ್ಟಿದ್ಯಾ? ಮನೆ ಮುಂದೆ ಊತಾಕ್ಬಿಟ್ಟೆ. ಊತಾಕ್ಬಿಟ್ಯಾ? ನಿಂಗೂ ಸಂಕಟ ಪಡೋಷ್ಟು ಒಳ್ಳೆ ಮನ್ಸಿದ್ಯಾ? ಯಾಕೆ ನಾನ್ ನಿನ್ ಕಣ್ಣಿಗೆ ಮನುಷ್ಯತ್ವ ಇರೋ ಮನುಷ್ಯ ತರ ಕಾಣ್ತಾ ಇಲ್ಲ ಅಲ್ವಾ? ತಗೋ ಈ ದುಡ್ಡನ್ನ, ನಿನಗೆ ಕೊಡೋಣ ತಂದೆ, ತಗೋ. ಒಂದು ಸಲ ಕಳ್ಳ ಅಂತ ಹಣೆ ಪಟ್ಟಿ ಹಚ್ಕೊಂಡ ಮೇಲೆ ನಾವ್ ಏನ್ ಮಾಡಿದ್ರು ಅದ್ ನೋಡೋರ್ ಕಣ್ಗೆ ಕೆಟ್ಟದಾಗೆ ಕಾಣುತ್ತೆ. ನೀನ್ ತಿಳ್ಕೊಂಡಿರೋ ಶ್ಲೋಫರ್ ಅಲ್ಲ ನಾನು. ಏ ಇಲ್ಲ ಇಲ್ಲ, ಸತ್ಯ ಹರಿಶ್ಚಂದ್ರನ್ ಮೊಮ್ಮಗ ನೀನು.
ಅಲ್ಲಯ್ಯೋ, ಓಡೋದವನೇನೋ ಓಡೋದೆ, ಆ ಹೆಣನ ಯಾಕೆ ಇಲ್ಲೇ ಬಿಟ್ಟೋದೆ? ತಿರ್ಗಾ ಏನೋ ಬೇರೆ ಹೊಸ ನಾಟಕ ಶುರು ಮಾಡ್ದಂಗೆ ಕಾಣ್ತೈತೆ. ಯಾವ ಟೈಮ್ನಲ್ಲಿ ಗಂಟು ಬಿದ್ದು ಸರಿನೋ ನೀನು? ಸುಮ್ಮನೆ ಮಾತಾಡಿದ್ದೀನಿ ಮಾತಾಡಿ ನನ್ನ ತಲೆ ತಿಂತಿರ್ತೀಯೋ ಇಲ್ಲ ನಾನು ಹೇಳೋದು ಸ್ವಲ್ಪ ಕೇಳ್ತೀಯೋ? ಇನ್ನೂ ಹೇಳ್ತೀಯಾ? ಅಯ್ಯಯ್ಯೋ, ನನ್ಗೆ ಆಫೀಸಿಗೆ ಟೈಮ್ ಆಯ್ತು. ಈಗೇನು ನಿನ್ನನ್ನು ತುಂಬ ಒಳ್ಳೆಯವನು ಅಂತ ಒಪ್ಕೋಬೇಕಲ್ವಾ? ದುಡ್ಡು ಕೊಟ್ಟೈತಲ್ಲ, ನೀನು ತುಂಬ ಒಳ್ಳೆಯವನು, ನೀವು ಹೋಗು ಹೋಗು, ನಿಮ್ಮ ಮೇಲ್ಗಡೆ ಹೋಗು ಹೋಗು ಹೋಗು. ಹುಷಾರಾಗಿದ್ದೀರಾ? ಹುಷಾರಾಗಿದ್ದೀನಿ. ಈ ಗೊಬ್ಬರದ ಮೊಟ್ಟೆ ನಿನ್ನೆ ನಮ್ಮನೇಲಿ ಇತ್ತು, ಇಲ್ಲಿಗೆ ಹಾಕ್ ಬಂತು? ಇದು ನಿಮ್ಮನೇದ? ಬನ್ನಿ ಸರ್, ಹೋಗಿ ಮರ ನೆಟ್ ಬಿಡೋಣ. ಗೊಬ್ಬರ ಮೊಟ್ಟೆನ ತಂದಿದ್ದೀವಿ. ಏಯ್ ಒಬ್ಬರ ಆಚಿಕ. ಅಯ್ಯೋ ಕಳ್ಳನ್ ಮಕ್ಳ ಕಳ್ರ ಯಾರು? ನಂಗೇನು ಗೊತ್ತಿಲ್ಲ. ಅಯ್ಯೋ ಅದಕ್ಕೆ ಯಾಕೆ ಇಷ್ಟಂತಾನೆ ಕೆಡಿಸ್ಕೊತಿದ್ದೀರಾ? ತಿಂಡಿನಾದ್ರೂ ತಿನ್ನಿ ಬನ್ನಿ. ಬೇಡ, ನಾನು ಆಮೇಲೆ ತಿಂತೀನಿ. ಯಾಕೆ ಈಗ ತಿಂದ್ರೇನು? ಅದದು ಡಾಕ್ಟ್ರ್ ಹೇಳಿದ್ದಾರೆ ಬೆಳಿಗ್ಗೆ ತಿಂಡಿ ತಿನ್ಬಂತಂತೆ, ಆಫೀಸಿಗೆ ಕ್ಯಾರೆಟ್ ತಗೊಂಡಕ್ಕೆ ಮಧ್ಯಾಹ್ನ ತಿಂತೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ, ಇವತ್ತು ನಾನೇ ತಿಂಡಿ ತಿನ್ಸೋದು. ಬನ್ನಿ. ಬೇಡ. ಅಯ್ಯೋ ಬನ್ನಿ. ಬೇಡ ಬೇಡ, ನಂಗೆ ಬೇಡ, ನಂಗೆ ಬೇಡ, ಆಫೀಸ್ ಗೊತ್ತಾಯ್ತು. ಬೇಡ, ಮದುವೆ ಆದ್ಮೇಲೆ ಸ್ವಲ್ಪ ಇರ್ಲಿ. ಏನು, ನನ್ನ ತಂಗಿ ಬಂದ್ಮೇಲೆ ನಿಮ್ ಜ್ವರ ಎಲ್ಲ ಓಡೋದಾಗಿದೆಯಲ್ಲ? ಏ, ನಿಮ್ ತಂಗಿಗಿಂತ ನೀವೇ ಬೆಟರು. ಬಜಾರಿ ಅವಳು, ತಿನ್ನಲ್ಲ ಅಂದ್ರೆ ಬಿಡಲ್ಲ ಅಂತಳೆ. ನೀವಿವತ್ತು ಆಫೀಸ್ಗೆ ಹೋಗೋದೇನ್ ಬೇಡ, ರೆಸ್ಟ್ ತಗೊಳ್ಳಿ. ನನಗೆ ಇವತ್ತೊಂದು ತರಲೆ ಕೇಸ್ ಇದೆ, ಅದನ್ನ ಅಟೆಂಡ್ ಮಾಡ್ಲೇಬೇಕು. ಮಧ್ಯಾಹ್ನ ಒಂದು ರೌಂಡ್ ಬಂದು ಹೋಗ್ತೀನಿ. ನಾನು ಆಫೀಸ್ಗೆ ಹೋಗ್ಲೇಬೇಕು. ಅದೆಲ್ಲ ಆಗಲ್ಲ, ನೀವಿವತ್ತು ಹೋಗ್ಕೂಡ್ದು ಅಂದೆ. ಆಫೀಸ್ನಲ್ಲಿ ಇಂಪಾರ್ಟೆಂಟ್ ಕೆಲಸ ಐತೆ, ನಾನು ಹೋಗ್ಲೇಬೇಕು. ಹೇಳ್ದಷ್ಟು ಕೇಳ್ಬೇಕು, ಹೊರಗಡೆ ಎಲ್ಲೂ ಹೋಗ್ಕೂಡ್ದು. ರೆಸ್ಟ್ ತಗೊಳ್ಳಿ, ನಾನು ಆಮೇಲೆ ಬರ್ತೀನಿ. ಮತ್ತೆ ಬರ್ತಾಳಂತೆ, ಹೋಗು. ಬರ್ಲಿ ಬಿಡು, ಈಗೇನು ಎಡ ಇಲ್ವಲ್ಲ, ನನ್ ಮೇಲೆ ಯಾರು ಡೌಟ್ ಪಡಲ್ಲ. ಹೆಂಗಿದೀನಿ ನೋಡು. ನೀನ್ ಯಾರು ಅಂತ ಕೇಳಿದ್ರೆ ನಾನೇನ್ ಹೇಳಿ? ನಮ್ಮ ಅಣ್ಣ ಅಂತ ಹೇಳು. ಅಯ್ಯಯ್ಯೋ, ಅವ್ರಿಗೆಲ್ಲ ಗೊತ್ತು, ನೀನ್ ಹೋಗು. ಸರಿ, ಅವಳು ಬಂದ್ರೆ ನಾನು ಮೇಲ್ಗಡೆ ಇರ್ತೀನಿ. ನೀನ್ ಮುಸುಮ್ರೆ ತಲೆ ಕೆಡಿಸ್ಬೇಡ, ಮೊದ್ಲು ಆಫೀಸ್ಗೆ ಹೋಗ್ಬಾ, ಆಮೇಲೆ ಮಾತಾಡೋಣ. ಅಂತದೇನೈತೆ ಮಾತಾಡೋದು, ಈಗ್ಲೇ ಹೇಳು, ಹೋಗ್ಬಿಡು. ಅಂತದ್ದೇನಿಲ್ಲ, ನಿನ್ ಮದ್ವೆ ವಿಷಯ ಮಾತಾಡ್ಬೇಕು. ನನ್ ಮದ್ವೆನ? ನನ್ ಮದ್ವೆ ವಿಷಯ ನಿಂಗ್ಯಾಕೆ? ನೋಡು, ನೀನು ತಬ್ಲಿ ನಾನು ತಬ್ಲಿ, ನೀನ್ ನನ್ ತಮ್ಮ ಇದ್ದಂಗೆ. ತಮ್ಮ ಅಂದ್ಮೇಲೆ ನಿನ್ ಮದ್ವೆ ಬಗ್ಗೆ ಯೋಚನೆ ಮಾಡ್ಬೇಕಾದ್ದು ನನ್ ಕರ್ತವ್ಯ. ಯೋ, ಇದೇನಿದು ಪ್ಲೇಟ್ ನೀ ಚೇಂಜ್ ಮಾಡ್ತಾ ಇದ್ಯಾ? ಕರ್ತವ್ಯ ಗಿರ್ತವ್ಯ ಅಂತ ಇದೇನಿದು ಹೊಸ ಸೆಂಟಿಮೆಂಟ್ ಸೀನು? ಹೇಳ್ದಷ್ಟು ಕೇಳ, ಮೊದ್ಲು ಆಫೀಸ್ಗೆ ಹೋಗ್ಬಾ, ಆಮೇಲೆ ಮಾತಾಡೋಣ. ಈ ದುಡ್ಡನ್ನು ತಗೊಂಡೋಗಿ ನಿನ್ಗೆ ಎಲ್ಲಿ ಬೇಕೋ ಅಲ್ಲಿ ಸೇಫ್ ಆಗಿಟ್ಕೋ. ಏಯ್, ಆಫೀಸಿಗೆ ಟೈಮ್ ಆಯ್ತು, ಎಷ್ಟೊತ್ತು ನೀನು ರೆಡಿ ಆಗೋದು? ಅಣ್ಣ, ನನ್ಗೊಂದು ಐಡಿಯಾ. ಈ ಸುಣ್ಣದ ನೀರು ಹಾಕಿದ್ರೆ ಕೋಟೆ ನಟು ಕೆಂಪಗಾಗ್ತದೆ ಅಂತೆ, ಯಾವ್ದಕ್ಕೊಂದ್ಸಲ ಚೆಕ್ ಮಾಡ್ಬಿಡೋಣ ಅಲ್ವೇನಣ್ಣ? ಸೇಫ್ಟಿ ಸೈಡ್ಗೆ. ಅಣ್ಣ, ರೇಡಿ ಏನಾದ್ರೂ ಒಳಗಿಟ್ಟು ಬೀಗ ಹಾಕೊಂಡೋಗ್ಲ? ಎಲ್ ಬಿಡ್ತೀಯ ನೀನು ಚಿಲ್ರೆ ಬುದ್ಧಿನ? ಆ ರೇಡಿಯೋ ಮಾಡಿದ್ರೆ 25 ರೂಪಾಯಿ ಬರಲ್ಲ. ಏ ಹಂಗಲ್ಲ, ನಮ್ಮ ಹುಷಾರಲ್ಲಿ ನಾವ್ ಇರ್ಬೇಕು. ಯಾಕ್ ಬೇಕು? ಜಾರ್ಸ್ ಒದ್ದ ಅಂದ್ರೆ ಹೋಗಿ ಆಫೀಸ್ ಹತ್ರ ಬಿಡ್ಬೇಕು. ಬೇಡ ಬಿಡಣ, ನಾನು ಸ್ಕೂಟ್ರಲ್ಲೇ ಹೋಯ್ತೀನಿ. ಹೊಡಿ ಹೊಡಿ ಲೈನ್ ಹೊಡಿ. ಓ, ನೀನ್ ಇಲ್ಲಿ ಇದ್ದೇಣ? ಸರಿ ಬಿಡೋಣ, ಯಾಕೋ ಟೆನ್ಷನ್ ಆಗಿಲ್ಲ. ನೋಡು, ದೆವ್ವ ಬರ್ತೈತೆ, ಅದನ್ನ ಕೇಳಿದ್ರೆ ನಮ್ಮ ಮನೇಲಿ ಕದ್ದವ್ರು ಯಾರು ಅಂತ ಅದೇ ತೋರ್ಸ್ಕೊಡ್ತೈತೆ. ಅದನ್ನ ಕರ್ಕೊಂಡು ಕಳ್ಳನ ಹುಡ್ಕೋ.
ಎಲ್ಲಾಯ್ತು ದೇವ ನನಗೆ ಕಾಣಿಸ್ತಾನೆ ಇಲ್ಲ. ಪಾಪಿ ಕಣ್ಣಿಗೆಲ್ಲ ಕಾಣ್ತಾಯ್ತಾ? ನನ್ನಂತ ದೈವಾಂಶ ಸಂಭೂತರ ಕಣ್ಣಿಗೆ ಕಾಣೋದು ನೋಡು. ಬೇಕಾದ್ರೆ ದೇವನ ನಿನ ಪರಿಚಯ ಮಾಡ್ಕೊಡ್ತೀನಿ, ನನ್ನ ಬಿಟ್ಟು ಬಿಡ್ಬೇಕು. ಏನಂತೀಯ ಡೈ ಇಡಿತೀಯಾ ಇಲ್ಲ ನಿನ್ನ ನಿನ್ನ ನಿನ್ ದಂಡ ಮುಟ್ಕೊಂಡು ಪ್ರಮಾಣ ಮಾಡಿ ನಾನು ಹೊಡೆಯಲ್ಲ ಅಂತ ನಾನು ಆಮೇಲೆ ಹಿಡಿತೀನಿ. ಆಯ್ತಪ್ಪ ಇದು ನನಗೆ ಹೊಡಿಯಕ್ಕಿಲ್ಲ, ಇಡಿಯೋ ಅಣ. ದೇವ ಬಚ್ಚಿಟ್ಕೊಂಡು ಬಿಟ್ಟೈತೆ ಪಾಪ. ನಿನ್ನ ನೋಡಿ ಹೆದರ್ಬೇಕಾದ್ರೆ ನೀನು ಮನುಷ್ಯದೇ ನಾನ ದೇವ್ರಣ್ಣ ದೇವ್ರು. ಅಣ್ಣ ಅಲ್ಲಿ ನೋಡಣ ದೇವ್ವ ಆಟ. ಇನ್ನು ಎಷ್ಟು ದಿನ ಅಂತ ಈ ಭಜಿತಿ? ಯಾರಾದ್ರೂ ನಮ್ಮನ್ನ ನೋಡಿದ್ರೆ ಏನ್ ತಿಳ್ಕೊತಾರೆ? ಯಾರು ನೋಡಬಾರ್ದಂತಾನೆ ಈ ಜಾಗ ನಡ್ಸ್ಕೊಂಡಿರೋದು. ಗುಂಜಪ್ಪ ಬಾಗಿಲು ಹಾಕೊಂಡ್ರೆ ಬೆಳಿಗ್ಗೆನೆ ತೆಗೆಯೋದು. ಎಲ್ರು ನಮ್ಮನ್ನ ನೋಡಿ ದೇವ್ಗಳು ಅನ್ಕೊಂಡ್ಬಿಟ್ಟವ್ರೆ. ಯಾರು ಅವ್ರು ನಮ್ಮನ್ನ ಎದುರಿಸೋರು? ನಾನಿಲ್ವಾ ಮಂತ್ರವಾದಿ ದೇವ ಬಿಡ್ಸಕ್ಕೆ? ಏನೋ ವಿರಾಟ್ ರಾಯ ಏನೇ ದ್ರೌಪದಿ ಇದೇ ಸ್ಥಳ ಬೇಕಾ? ಈ ತರ ವೇಷ ಹಾಕೊಂಡ್ಬಿಟ್ಟು ಊರ್ನವ್ರಿಗೆಲ್ಲ ದೆವ್ವ ದೆವ್ವ ಅಂತ ಹೆದರ್ಸ್ತಿದ್ಯಾ? ಇರಣ್ಣ ಒಂಚೂರು ಈ ನನ್ನ ಮಗನ ಮೇಲೆ ನನ್ನ ಹಳೆ ಶೇಡ್ ಐತೆ, ತಿಳ್ಕೊಂಡ್ಬಿಡ್ತೀನಿ. ಏನಲ್ಲೇ ಹಲಗ ನನ್ನ ಮಗನೇ. ನಮ್ಮಣ್ಣ ಮಲಗಿದ್ದಾಗ ಮನೆ ಒಳಗಿನ ಸಾಮಾನು ತಗೊಂಡು ಹೋಗಿದ್ದು ಅಲ್ದೆ ನಮ್ಮಿಬ್ಬರ ಕಾಚನ್ನು ಬಿಡದಂಗೆ ತಗೊಂಡು ಹೋಗಿದ್ ಪಾಪಿ ನನ್ನಂಗ್ಲೆ ಎಲ್ಲ ತಂದ್ಕೊಟ್ಬಿಡ್ತೀನಿ ರಯ್ಯ. ನನ್ನ ಮರವಾದಿ ಕಳಿಬೇಡ್ರಯ್ಯ. ಏಯ್ ಲಂಚದ ಆಸೆ ತೋರಿಸೇನಲೇ ನಮ್ಮನ್ನ ಪೊಲೀಸರು ಅಂತ ತಿಳ್ಕೊಂಡಿದ್ದೀಯ? ಹಂಗಾದ್ರೆ ನಮ್ಮನೆ ಸಾಮಾನ ಎಲ್ಲ ಬಳ್ಕೊಂಡೋದವನು ನೀನೇನಲೆ? ಸಾರಾಯಿ ಸಾಲ ತೀರ್ಸೋಕೆ ನಿನ್ ತಮ್ಮ ನಮ್ಮನೆಯಲ್ಲಿರೋ ಕಾಸ್ಟ್ಲಿ ಸಾಮಾನೆಲ್ಲ ತಗೊಂಡು ಹೋಗು. ನನ್ನ ಮೈ ಮೇಲಿರೋ ಬಟ್ಟೆನೂ ಬಿಚ್ಕೊಂಡು ಹೋಗು. ನಮ್ಮಣ್ಣನ ಮೈ ಮೇಲಿರೋ ಬಟ್ಟೆನೂ ಬಿಚ್ಕೊಂಡು ಹೋಗು. ಓಕೆ ಇಷ್ಟಕ್ಕೆಲ್ಲ ನೀನೇನ ಕಾರಣ? ಲೈ ನಿನ್ನ ಕ್ಷಮಿಸಿದೀನಿ, ಬದುಕ ಹೋಗ್. ಲೈ ನಿನ್ನ ನಿನ್ನ ನನ್ನ ಹೆಸರು ಭದ್ರಾ ಅಂತ ಗೊತ್ತು. ನಾನು ಗುಂಜಪ್ಪನ ಅಣ್ಣ. ಅದು ಗೊತ್ತು. ಆ ಎಲ್ಲ ಗೊತ್ತಾ? ನಾನು ನಿಮಗೂ ಗುಂಜಪ್ಪಂಗೂ ಮದುವೆ ಮಾಡಿಬಿಡೋಣ ಅಂತ ಬಂದಿದ್ದೀನಿ. ಬಾಗಿಲು ತೆಗಿರಿ, ನಾನು ಒಳಗೆ ಬರಬೇಕು. ಏನು ಮದುವೆ ವಿಷಯ ಮಾತಾಡಬೇಕು ಅಂದ್ರಿ? ಅದು ನನ್ನ ಪರಿಸ್ಥಿತಿ ನೋಡಿ ನಿಮ್ಗೆ ವಿಚಿತ್ರ ಅನ್ನಿಸ್ತಿರ್ಬೇಕಲ್ಲ. ಹೌದು, ಅವ್ರ ಮುಗ್ಧತೆಗೆ ಬೆರಗಾಗಿ ಮೈ ಮರೆತಾಗ ನನಗೆ ಸಿಕ್ಕಿರೋ ಪ್ರೆಸೆಂಟೇಷನ್ ಇದು. ಇದರಲ್ಲಿ ಅವ್ರೊಬ್ಬರದೇ ತಪ್ಪಿಲ್ಲ, ಪರಿಸ್ಥಿತಿ ನಮ್ಮನ್ನ ಸ್ಥಿತಿಗೆ ತಂತು. ಅದೇನೇ ಇದ್ರು ನೀವೇನು ಯೋಚನೆ ಮಾಡಬೇಡಿ, ನಾನು ನಿಮ್ಮಿಬ್ಬರಿಗೂ ಮದುವೆ ಮಾಡಿಸ್ತೀನಿ. ಅದು ಯಾಕೆ ಸಾಧ್ಯ?
ಏನು ಮಾಡುವರು ನನಗೆ. ಹಾದಿಯಲ್ಲಿರುವಾಗ ಧರ್ಮವೇ ರಕ್ಷಿಸುತ್ತಿರುವಾಗ ಹಿಂದಿರುವಾಗ ಕನ್ನಡ ನನ್ನು ಸಿರಾಗಿರುವಾಗ ನಾನು ಹೇಳಿರ್ಲಿಲ್ವಾ ಆಫೀಸ್ಗೆ ಹೋಗ್ಬೇಡಿ, ರೆಸ್ಟ್ ತಗೊಳ್ಳಿ ಅಂತ? ನಾನು ನಿಮ್ಗೆ ಹೇಳಿರ್ಲಿಲ್ವಾ ಆಫೀಸ್ನಲ್ಲಿ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ? ಇದೆಲ್ಲ ಏನು ಇದಿದ್ದು? ನಂಗೆ ನಂಗೆ ಕುಡಿಯೋದ್ ಕಂಡ್ರೆ ಸಿಡುತ್ತಿದ್ದ ನೀವು. ಇದೇನು ಡಿಕ್ಕಿಲಿ ಪವಿತ್ರವಾದ ವಸ್ತುಗಳನ್ನೆಲ್ಲ? ಓ, ನಿಮ್ಗಿನ್ನೂ ಗೊತ್ತಿಲ್ವಾ ನಾನು ಇವಾಗ ಕುಡಿಯೋದ್ ಕಲ್ಕೊಂಡ್ಬಿಟ್ಟಿದ್ದೀನಿ. ಹೌದಾ? ಹಾ ಹೌದು, ಈಗ ನನ್ ಮನೆಗೆ ಹೋಗಿ ಕುಡಿದೆ ಮಲ್ಗೋದು. ಕುಡಿಲಿಲ್ಲ ಅಂದ್ರೆ ನಂಗ್ ನಿದ್ದೆನೆ ಬರಲ್ಲ. ಮನೇಲಿ ಯಾರೋ ಇದಾರಂತೆ? ನಮ್ಮನೆಲ್ಲ ಯಾರಿಲ್ಲಪ್ಪ, ಇದ್ರು ಒಟ್ಟದ್ರು. ಯಾರವ್ರು? ಅದದು ನಮ್ಮಣ್ಣ. ನಾನ್ ಕಾಣದಣ್ಣ, ಯಾರಿದಾರ ನಿಮ್ಗೆ? ನಮ್ ದೊಡ್ಡಪ್ಪನ ಮಗ. ಯಾಕೆ ಬಂದಿದ್ರು? ಅದೇ ನಮ್ಮಪ್ಪ ಓಡಾಬಿಟ್ಟವನಲ್ಲ, ಅದಕ್ಕೆ ಕಾಂಪ್ರಮೈಸ್ ಮಾಡೋಣ ಅಂತ ಮಾತಾಡಕ್ ಬಂದಿದ್ರು. ಅವ್ರ ಮನೆಗೆ ಅವ್ರು ಬರೋಕೆ ಎಂತ ಕಾಂಪ್ರಮೈಸ್? ಏನೋ ಗೊತ್ತಿಲ್ಲ, ಇಬ್ರು ಬಂದಿದ್ರು. ಇಬ್ರಾಗೆಲ್ಲಿದ್ದಾರೆ? ಏ, ಹೊಂಟೋಗ್ಬಿಟ್ರಲ್ಲ. ಖಾಕಿ ಬಟ್ಟೆ ಹಾಕೊಂಡಿರೋ ನನ್ನ ಸರ್ವಿಸ್ನಲ್ಲಿ ಎಷ್ಟು ಜನ ಕ್ರಿಮಿನಲ್ಸ್ನ ಪಳಗಿಸಿದೀನಿ ಗೊತ್ತಾ? ಅವ್ರ ಮುಂದೆ ನೀವು ಏನೂ ಇಲ್ಲ. ನೀವೇನೋ ಮುಚ್ಚಿಡ್ತಾ ಇದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹಿಡ್ದೇ ಹಿಡಿತೀನಿ. ಒಂದೇ ಒಂದು ದಿನದಲ್ಲಿ ಬೇಟೆ ಆಡಿ ನಿಮ್ಮ ಬಂಡವಾಳ ಏನು ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ ನಾನು ಅಲ್ಲ. ಈಗೇನೈ ತಿಳ್ಕೊಳಕ್ಕೆ, ಇದ್ನಿಡ್ಕೋಬೇಕಷ್ಟೇ. ಕಟ್ಲೆ ಗೊತ್ತು, ಎಣ್ಣೆಂಗಸ್ಬೇರೆ ಯಾಕೆ ಬೇಕಾಗಿತ್ತು? ಹುಷಾರಾಗಿ ಮನೆಗೆ ಹೋಗಿ ಸೇರ್ಕೊಳ್ಳಿ, ನಾನು ಬರ್ತೀನಿ. ಸಿ ಯು, ಬೈ ಬೈ, ಟಾಟಾ. ಯಾಕೋ ನುಲಿತಿದ್ಯಾ? ಅವತ್ತು ನಾನ್ ನಿನಗ್ ರೋಪ್ ಹಾಕಕ್ಕೆ ಇದ್ನೇ ಕುಡ್ದಿದ್ದು, ಚೆನ್ನಾಗಿತ್ತು. ಕುಡಿತೀಯಾ? ಆತೇನ ಇಂಚಲ್ಪ ಕಣ. ಬೋಲ್ ನನ್ ಮಗ ಕಣೋ ನೀನು. ಯಾಕಣ ನಿನಗ್ ಕಡಿಮೆ ಆಗೋಯ್ತು ಅಂತ ನನ್ ಮೇಲೆ ಕೋಪನ? ಅದನ್ ಯಾವ್ದಾರ ಕೆರೆಗೋ ಕೊರಕಲ್ಕೋ ಬಿಸಾಕೋದ್ ಬಿಟ್ಬಿಟ್ಟು ಹಿಂಗ ಮಾಡೋದು? ಯಾವ್ದು ನನ್ ಜಂಬ ದಟ್ನ? ಅದಕ್ಕೆ ಕೋಪ ಮಾಡ್ಕತ್ತೆ ಬಿಡೋಣ. ನೀನ್ ಹೆಂಗೂ ನನಗ್ ದುಡ್ಡು ಕೊಟ್ಟಿದ್ಯಲ್ವಾ, ಹೊಸ ಇಂಪೋರ್ಟೆಡ್ ಕಾರ್ನೆ ತಗೊಂಡ್ಬಿಡ್ತೀನಿ, ನೀನ್ ನನ್ ಜಂಬ ಜಟ್ನ ತಗೊಂಡು. ಸ್ಕೂಟರ್ನಲ್ಲ, ನಿಮ್ಮ ಅಪ್ಪನ ಎಣಾನ. ಅಪ್ಪ ನಮ್ಮಪ್ಪಂದು, ನಮ್ಮಪ್ಪಂದು ಯಾವ ಹೆಣ? ನಿಮ್ಮಪ್ಪನ ನೀನೇ ಕೊಲೆ ಮಾಡಿದೆ ಅಂತ ನನಗೆ ಗೊತ್ತು, ಆದ್ರೆ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಬಾರೆ, ನಿನ್ ಕೋಡಂಗಿ ಪ್ರಿಯತಮನ ಆಟ ಏನು ಅಂತ ಕೇಳಿಸ್ತೀನಿ ಇರು. ನಾನು ಒಂದ್ ರೀತಿಯಲ್ಲಿ ಅಪರಾಧಿ, ಆದ್ರೆ ನೀನ್ ನನಗಿಂತ ದೊಡ್ಡ ಅಪರಾಧಿ. ಕಾಲ ಅನ್ನೋದು ಒಬ್ಬೊಬ್ರು ಬಾಳ್ನ ಒಂದೊಂದು ತರ ಆಟ ಆಡುತ್ತೆ, ಅದನ್ನೇ ವಿಧಿ ಅನ್ನೋದು. ಆ ವಿಧಿ ನನ್ ಬಾಳ್ನ ಒಂಥರ ಆಟ ಆಡ್ತು, ಅದೇ ನಿನ್ ಬಾಳ್ನಲ್ಲಿ ಯಾವ ತರ ಆಡ್ತು? ಇದೆಲ್ಲ ನಿನ್ಗೆ ಯಾಕೆ ಗೊತ್ತಾಯ್ತು? ಇವತ್ತು ನಿನ್ ಮದುವೆ ಬಗ್ಗೆ ಮಾತಾಡೋಕೆ ಕಾವ್ಯ ಮನೆಗೆ ಹೋಗಿದ್ದೆ. ನಾನ್ ನಿನ್ನ ಅಣ್ಣನ ಸ್ಥಾನದಲ್ಲಿ ನಿಂತು ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಆಕೆ ಗೊತ್ತಾದ ತಕ್ಷಣ ಕೆಲವು ವಿಷಯ ತಿಳಿಸಿದ್ಲು.
ಹೇಳು, ನಿಮ್ಮಪ್ಪನ ಯಾಕೆ ಸಾಯಿಸ್ದೆ? ಇಲ್ಲ ಇಲ್ಲ, ನಾನು ಸಾಯಿಸ್ಬೇಕು ಅಂತ ಸಾಯಿಸ್ಲಿಲ್ಲ. ನಮ್ಮಪ್ಪ ನನ್ನನ್ನ ಪ್ರಾಣಿಗಿಂತ ಕೀಳಾಗಿ ನೋಡ್ಕೊತಾ ಇದ್ದ. ನಾನು ಕಾವ್ಯನ ಅರ್ಧ ಗಂಟೆ ಕೂಡ ಬಿಟ್ಟಿರಕ್ಕಾಗ್ತಾ ಇರ್ಲಿಲ್ಲ. ನಾವು ದಿನ ಸೇರ್ತಾ ಇದ್ವಿ. ಆವತ್ತು ಆದಷ್ಟು ಬೇಗ ನನ್ನ ಕುತ್ತಿಗೆ ಒಂದು ತಾಳಿ ಕಟ್ಟಿ. ತಾಳಿನ ಕುತ್ತಿಗೆಗೆ? ಇಲ್ಲ, ಸೊಂಟಕ್ಕೆ. ಏನ್ರಿ ನೀವು? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಡಾರ್ಲಿಂಗ್. ನೋಡಿ, ನಿಮ್ಗೆ ವಯಸ್ಸಾಗಿ ತಲೆಯಲ್ಲಿ ಬಿಳಿ ಕೂದಲು ಬರೋ. ದೂರ ದೂರಕ್ಕೆ ಏಕೆ ಓಡುವು, ಬಾರಿ ಹತ್ತಿರ ಪ್ರೀತಿ ಮಾಡುವು. ದೂರ ದೂರಕ್ಕೆ ಏಕೆ ಓಡುವೆ, ಬಾರಿ ಹತ್ತಿರ ಪ್ರೀತಿ ಮಾಡುವೆ. ನೀನೆ ನನ್ನ ಜೀವ ಅಲ್ಲವಾ, ನನ್ನ ಮೇಲೆ ಲವ್ವೇ ಇಲ್ಲವಾ? ಮುಚ್ಚು ಮರೆಬೇಡ ಬಾಳಲಿ, ಚಿಕ್ಕತನವಿರಲಿ ನಿನ್ನಲಿ. ದೂರ ದೂರಕ್ಕೆ ಏಕೆ ಓಡುವೆ, ಬಾರಿ ಹತ್ತಿರ ಪ್ರೀತಿ ಮಾಡುವೆ. ಕೋಪ ತೋರಬೇಡ, ಸಾಕು ಅಯ್ಯೋ ಬಲ್ಲೆ, ಅಯ್ಯಯ್ಯೋ ಇದು ನನ್ನ ಕಾಡಬೇಡ. ನೀನು ಸಿಡಿಸಿದರೆ ಇರಲಾರ್ದು ನನ್ನ ಪ್ರಾಣ. ಎಲ್ಲ ಹುಡುಗಾಟ ಬರಿ ಮಾತಿನಲ್ಲಿ ಜಾಣ. ಸರಸ ಮದುವೆ ಬೇಗ ತಾಳಿ ಕಟ್ತೀನಿ ಬಾ, ನಾವು ಫ್ರೀಯಾಗಿ ಜೊತೆಯಲ್ಲಿ ಹಾಡೋಣ ಬಾ. ಪ್ರೇಮರಾಜದ ಮೋಜುಗಾರನೇ, ಅಯ್ಯಯ್ಯೋ ಬಿಸಿ ಬೇಡುವ ಜೋಕುಮಾರನೇ. ಜೊತೆ ನೀನು ಲವ್ ಜೋಡಿ ಆದ ಮೇಲೆ ಶ್ರುತಿ ಮೇಳ
ನಮ್ಮನೆ ಏನೆಂದು ನಮ್ಮಪ್ಪ ಏನೆಂದು ಇಂದು ಅರಿತೇ ನನ್ನ ಡಾರ್ಲಿಂಗು ಇಂತ ಅಪ್ಪನ ನಾನು ಎದುರಿಸೋದು ಹೇಗೆಂದು ತಿಳಿದೆ ಅದೇ ತ್ರಿಲಿಂಗು ದೇವರ್ಸಿ ನನ್ನ ಮಗನೇ ಬರ ಇಲ್ಲಿ ಡ್ಯಾಡಿ ಎಲ್ಲೋಗಿದ್ಯೋ ಆಫೀಸ್ ಡ್ಯಾಡಿ ಮತ್ತೆ ಪಾರ್ಕ್ನಲ್ಲಿದ್ದವರು ಯಾರೋ ಪಾರ್ಕ್ ನೋಡ್ಕೊಳ್ಳೋ ಮಾಲಿ ಇರ್ಬೇಕು ಡ್ಯಾಡಿ ನನ್ನ ಆಫೀಸ್ನಿಂದ ಸೀದಾ ಇಲ್ಲಿಗೆ ಬರ್ತಾ ಇದ್ದೀನಿ ಡ್ಯಾಡಿ ಸುಳ್ಳು ಬಗುಳ್ತೀಯನೋ ಗಾಡ್ ಪ್ರಮಿಸ್ ಡ್ಯಾಡಿ ನನ್ ಸುಳ್ಳು ಹೇಳ್ತಾ ಇಲ್ಲ ಕಾವ್ಯ ಅಯ್ಯಯ್ಯೋ ಕಾವ್ಯ ನಮ್ಮಪ್ಪ ನನ್ನ ಸಾಯಿಸ್ಬಿಡ್ತಾನೆ ನಂಗೆ ಭಯ ಆಗ್ತಾ ಇದೆ ಯಾಕ್ರಿ ಏನಾಯ್ತು ನಾವಿಬ್ರು ಪಾರ್ಕ್ ನಲ್ಲಿ ಇದ್ದಿದ್ದನ್ನ ಅವ್ನ್ ನೋಡಿ ನಾನು ನೋಡಕ್ ಬಂದ ನನ್ ತಪ್ಪಿಸ್ಕೊಂಡು ಪ್ರಾಣ ಉಳಿಸ್ಕೊಂಡು ಓಡ್ ಬಂದ್ಬಿಟ್ಟೆ ಅಯ್ಯಯ್ಯೋ ನನಗ್ ಭಯ ಆಗ್ತಾ ಇದೆ ನಾನು ಇವತ್ತು ನಿಂದೆ ತಲೆ ಮಲ್ಕೊಂತೀನಿ ಆಹಾ ಮಲಗ್ದೆ ಏನ್ ಮಾಡ್ತೀರಾ ಪಾಪ ಏನು ಗೊತ್ತಿಲ್ಲ ಅಂತ ಮಲಗಿಸ್ಕೊಂಡಿದ್ಕೆ ಈಗಾಗಿರೋ ಸಾಕು ನಿಮ್ಮಪ್ಪ ನಿಮ್ ನ್ಯಾಕ್ರೆ ಹೊಡಿತಾರೆ ನೀವು ಮೇಜರ್ ನಾನು ಮೇಜರ್ ಬನ್ನಿ ನಾನು ಕೇಳ್ತೀನಿ ಅಯ್ಯಯ್ಯೋ ಬೇಡ ಕಣೆ ಅವನ್ ಕೈ ದೊಣ್ಣೆ ಇದೆ ಛೇ ಏನ್ ಕಂಡಸ್ರಿ ನೀವು ಸುಮ್ನೆ ಬನ್ನಿ ನನ್ ಜೊತೆ ಬನ್ನಿ ನಾಟಕ ಆಡ್ತಾವನೆ ಬಲ್ ನನ್ ಮಗ ನಮ್ಮಪ್ಪ ನೋಡು ದೊಣ್ಣೆ ಬೇರೆ ಕೈಲಿ ಅಂಗಿ ಇಟ್ಕೊಂಡವನೆ ಕವ್ಯ ಹತ್ರ ಬೇಡ ಕವ್ಯ ನಿಮ್ ತಂದೆ ನಿಮ್ ಅಪ್ಪ ಅಪ್ಪ ಮಾತಾಡಪ್ಪ ಅಪ್ಪ 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 ಮಾತಾಡಪ್ಪ ಅಪ್ಪ ನೀನ್ ಹೇಳ್ದಂಗೆ ನಾನು ಕೇಳ್ತೀನಪ್ಪ ಅಪ್ಪ ನಿನ್ ಮನ್ಸಿಗೆ ಬಂದಂಗೆ ನನ್ನ ಓಡಿಯಪ್ಪ ಅಪ್ಪ ಅಪ್ಪ ಮಾತಾಡಪ್ಪ ಅಪ್ಪ 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 ಆಮೇಲೆ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಕಾವ್ಯನೇ ನನ್ಗೆ ಐಡಿಯಾ ಕೊಟ್ಲು ನಾವಿಬ್ರು ಸೇರ್ಕೊಂಡು ಆ ಹೆಣನ ಇಲ್ಲೇ ಇಲ್ಲೇ ಊತಕ್ ಬಿಟ್ವಿ ಆಮೇಲೆ ನನ್ಗೆ ಈ ಮನೇಲಿರೋದಕ್ಕೆ ತುಂಬಾ ಎದುರಿಕೆ ಆಗ್ತಾ ಇತ್ತು ಕಾವ್ಯ ಬೇರೆ ಸೂತ್ಕ ಮುಗಿಯೋವರೆಗೂ ಈ ಮನೇಲಿ ಯಾವ ಶುಭ ಕಾರ್ಯನೂ ನಡೀಬಾರ್ದು ಒಂದ್ ವರ್ಷ ಆದ್ಮೇಲೆ ನಾವಿಬ್ರು ಮದ್ವೆ ಆಗ್ಬೋದು ಅಂತಂದ್ರು ಅದಕ್ಕೆ ಇಷ್ಟು ದಿನ ಅವಳು ಹೊರಗಡೆ ಬಂದ್ರೆ ನಾನು ಎಲ್ಲಿ ಬಸ್ರಿ ಅಂತ ಗೊತ್ತಾಗುತ್ತೋ ಅಂತ ಮನೆ ಒಳಗಡೆನೆ ಇರ್ತಾ ಇದ್ಲು ನಾನು ಇಲ್ಲಿಂದ್ಲೇ ಅವಳನ್ನ ನೋಡಿ ಕತ್ತು ಮುಚ್ಚಿ ಮಾತಾಡ್ತಾ ಇದ್ದೆ ಆದ್ರೆ ಅವಳಿಗೆ ಇವತ್ತೋ ನಾಳೆನೋ ಹೆರಿಗೆ ಆಗುತ್ತೆ ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಡಾಕ್ಟರ್ ಬೇರೆ ಕಾವಿನ್ಗೆ ನಾರ್ಮಲ್ ಡೆಲಿವರಿ ಆಗದ್ ಕಷ್ಟ ಆಪರೇಷನ್ ಮಾಡಿನ ಮಗುನ ಈಚೆಗೆ ತೆಗಿಬೇಕು ಆಗ್ಲೇ ತಾಯಿ ಮಗುನ ಉಳಿಸಕ್ ಸಾಧ್ಯ ಅಂತಂದ್ರು ಆಪರೇಷನ್ ಕಡಿಮೆ ಅಂತಂದ್ರು 25,000 ರೂಪಾಯಿ ಖರ್ಚಾಗುತ್ತೆ ಅಂತಂದ್ರು ಅದಕ್ಕೆ ನಾನು ದುಡ್ಡು ಸಿಕ್ಕಿದ್ರೆ ಸಾಕು ಅಂತ ನಿಮ್ಮನ್ನ ಯಾವ ಯೋಚನೆನು ಮಾಡದೆ ನನ್ನ ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟೆ ಅವನ್ ಯೋಗ್ಯತೆ ಏನು ಅಂತ ಗೊತ್ತಾಯ್ತಾ ಒಳ್ಳೆತನದ ಮುಖವಾಡ ಹಾಕೊಂಡಿರೋ ಕ್ರಿಮಿನಲ್ ಅವನು ಗೋಮುಖ ವ್ಯಾಘ್ರ
ನಾನ್ ಸುಮ್ಮನೆ ಬಿಡಲ್ಲ ಅಕ್ಕ ಏನು ಮಾತಾಡ್ತಾ ಇದೀಯಾ ಮಾತಾಡದಲ್ಲ ಏನು ಮಾಡ್ತೀನಿ ಅಂತ ನೋಡ್ತಾ ಇರು ಹಲೋ ಕಂಟ್ರೋಲ್ ರೂಮ್ ದುಡ್ಡು ದುಡ್ಡು ಅಂತಿದ್ದು ನನ್ನ ಕಾವ್ಯನ ಉಳಿಸ್ಕೊಳ್ಳಕ್ಕೆ ಹೊರತು ನನಗೋಸ್ಕರ ಅಲ್ಲ ನೀನ್ ತಿಳ್ಕೊಂಡಿರಾಗೆ ನಾನು ದುಡ್ಡಿನ ಪಿಶಾಚಿ ಅಲ್ಲ ಗುಂಜ ಅಳ್ಬಿಡುವ ಗುಂಜ ಅಳ್ಬಿಡುವ ಸಮಾಧಾನ ಮಾಡ್ಕೊಳ್ಳೋ ಗುಂಜ ಸಮಾಧಾನ ಮಾಡ್ಕೋ ಗುಂಜ ನಿಮ್ಮಿಬ್ಬರಿಗೂ ನಾನು ನಿಂತು ಮದುವೆ ಮಾಡಿಸ್ತೀನೋ ಅದಕ್ಕೂ ಮೊದಲು ಮನೆ ಮುಂದೆ ಹೂತಾಕಿರೋ ತುಂಗನಣ್ಣನ ನಿಮ್ಮ ಅಪ್ಪನ ಅಣ್ಣನ ಯಾವ್ದಾರ ನದಿಗೋ ಕೊರಕಲಿಗೋ ಬಿಸಾಕ್ಬಿಡೋಣ ನಾನು ಈ ಲುಚ್ಚದಾರಿನ ಬಿಟ್ಟು ನಿಯತ್ತಾಗಿ ಬದುಕ್ತೀನಿ ತಮ್ಮ ಇಲ್ಲ ನನಗೆ ನೀನ್ ಆ ಸ್ಥಾನ ತುಂಬೆ ಅಣ್ಣ ಇಲ್ಲ ನಿನಗೆ ಇನ್ಮೇಲೆ ನಾನು ಅಣ್ಣಾಗಿರ್ತೀನೋ ನೀವಿಬ್ರು ಮಾತಾಡ್ತಾ ಇರೋದನ್ನ ನಮ್ಮ ಅಕ್ಕ ಕೇಳಿಸ್ಕೊತಾ ಇದ್ದಾಳೆ ನಿಮ್ಗೆ ಮೈಕ್ರೋಫೋನ್ ಫಿಕ್ಸ್ ಮಾಡಿದ್ದಾಳೆ ಬೇಗ ಬಾಗಿಲ್ತಿಗಿರಿ ನಾನೇನ್ ಮಾಡ್ಲಿಗ ನಮ್ಮ ಅಕ್ಕ ನಿಮ್ಗೆ ಮೈಕ್ರೋಫೋನ್ ಫಿಕ್ಸ್ ಮಾಡಿದ್ದಾಳೆ ನಿಮ್ಮಿಬ್ಬರನ್ನ ಅರೆಸ್ಟ್ ಮಾಡೋಕ್ ಬರ್ತಾ ಇದ್ದಾಳೆ ನಾನೇನ್ ಮಾಡ್ಲಿಗ ಏನು ಮಾಡೋಕಾಯ್ತಲ್ಲ ಗುಂಜ ನಾನೇನ್ ಮಾಡ್ಲಿ ಮೊದಲು ನೀನ್ ತಪ್ಪಿಸ್ಕೊಳ್ಳೋಣ ಆಮೇಲೆ ಏನ್ ಬೇಕಾದ್ರೂ ಮಾಡ್ಬೋದು ತಪ್ಪಿಸ್ಕೊಳ್ಳಪ್ಪ ಸರ್ ಸರ್ ಕಾವ್ಯಮ್ಮನವರಿಗೆ ಯಾರಿಗೇನೋ ಶುರುವಾಗೈತೆ ನಾ ಬದುಕಲ್ಲ ಸಾಯಕ್ ಮೊದಲು ನಿಮ್ಮನ್ನ ನೋಡ್ಬೇಕು ಅಂತ ಏನೇನೋ ಮಾತಾಡ್ತಿದ್ದಾರೆ ಬನ್ನಿ ಸರ್ ಪಲ್ಲವಿ ನೀವು ಹೋಗಿ ಕಾವ್ಯ ನೋಡ್ಕೊಳ್ಳಿ ನಾವ್ ಹೆಂಗೋ ಬರ್ತೀವಿ ಸರಿ ನಮ್ಮ ಅಕ್ಕ ಬರಕ್ ಮುಂಚೆ ನೀವು ಬೇಗ ಬಂದ್ಬಿಡಿ ಕಾವ್ಯ ಮೊದ್ಲು ನೀನ್ ತಪ್ಪಿಸ್ಕೊಳ್ಳ ನಾವು ಬಚಾವಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಕಾವ್ಯ ನೋಡ್ಕೊಳ್ಳೋಕೆ ಪಲ್ಲವಿ ಇದ್ದಾಳೆ ಮೊದ್ಲು ತಪ್ಪಿಸ್ಕೊಳ್ಳ ಬೇಗ ರೆಡಿ ಆಗೋ ನಾನು ಯಾವ್ದಾರು ಗಾಡಿ ತಗೊಂಡ್ ಬರ್ತೀನಿ ಕಾವ್ಯಮ್ಮನವ್ರನ್ನ ಆಸ್ಪತ್ರೆ ಸೇರಿಸಬೇಕು ಅಯ್ಯೋ ಇಷ್ಟೊತ್ತಲ್ಲಿ ಯಾವ ಗಾಡಿ ಸಿಗುತ್ತೆ ನೀವೇನು ಯೋಚನೆ ಮಾಡ್ಬಿಡಿ ನಾನ್ ಗಾಡಿ ತಗೊಂಡ್ ಬರ್ತೀನಿ ಏನಾಗಲ್ಲ ಕಾವ್ಯ ಸಮಾಧಾನ ಮಾಡ್ಕೋ Oh!
ಇಬ್ಬರನ್ನ ಶೂಟ್ ಮಾಡ್ತೀನಿ. ಸುಮ್ಮನೆ ಇನ್ಸ್ಪೆಕ್ಟರ್, ಯಾರಾದ್ರೂ ಮೂವ್ ಮಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಯಾರು ಬರ್ಬೇಡಿ, ಡೋಂಟ್ ಮೂವ್. ನಮ್ಮಿಂದ ಯಾರು ಬರ್ಬೇಡಿ. Thank you.
ಅಂತಮ್ಮ ನಾನು ನಿನ್ನ ಕಾಪಾಡ್ತೀನಿ ಸತೋಮಾ
ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ 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 ನೀವು ಬರೋವರೆಗೂ ಈ ನಮ್ಮ ಮಗು ಜೊತೆ ನಿಮಗೋಸ್ಕರ ಕಾಯ್ತಾ ಇರ್ತೀನಿ Oh, my God.